ಡಿಬೇಟ್ ಅವರ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಮಸ್ಕಾರ ವೀಕ್ಷಕರೇ ಡಿಬೇಟ್ ಗೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರಾ ಮುಂಬರುವ ಲೋಕಸಭಾ ಚುನಾವಣೆಗೆ ಸೆಮಿಫೈನಲ್ ಅಂತಾನೆ ಬಿಂಬಿತವಾಗಿರುವಂತಹ ಪಂಚ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ನಿನ್ನೆ ಅಷ್ಟೇ ಹೊರಗೆ ಬಿದ್ದಿದೆ ಮೂರು ಒಂದು ಕ್ಷೇತ್ರಗಳಲ್ಲಿ ಮೂರು ರಾಜ್ಯಗಳಲ್ಲಿ ಬಿಜೆಪಿ ತನ್ನದಾಗಿಸಿಕೊಂಡಿದೆ ಅದೇ ರೀತಿ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆ ಅಂದ್ರೆ ಮೂರು ಬಿಜೆಪಿ ಒಂದು ಕಾಂಗ್ರೆಸ್ ಈ ಫಲಿತಾಂಶವನ್ನ ಒಟ್ಟಾರೆ ನಾವು ನೋಡುವಾಗ ಈ ಒಂದು ಫಲಿತಾಂಶ ಲೋಕಸಭಾ ಚುನಾವಣೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ಇದೀಗ ಪ್ರಶ್ನೆ ಸೊ ಇವತ್ತಿನ ಡಿಬೇಟ್ ಅವರ್ ಕಾರ್ಯಕ್ರಮದಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣಿ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ದಾರೆ ಮೊದಲನದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರು ಕೂಡ ಇವತ್ತಿನ ಡಿಬೇಟ್ ಅವರ್ಗೆ ನೀವು ಕರೆ ಮಾಡಬಹುದು ನಮ್ಮ ಜೊತೆ ಮಾತಾಡಬಹುದು ಸರ್ ನಿನ್ನೆ ಅಷ್ಟೇ ಚುನಾವಣೆಯ ಫಲಿತಾಂಶ ಹೊರಗೆ ಬಿದ್ದಿದೆ ಸೊ ನಾಲ್ಕರಲ್ಲಿ ಮೂರು ಬಿ ಜೆ ಪಿ ತನ್ನ ಬಿಜೆಪಿಗೆ ಸಿಹಿ ಆದರೆ ಕೈಗೆ ಸ್ವಲ್ಪ ಕಹಿ ಆಗಿದೆ ಅಂತ ನಾವು ಹೇಳ್ಬೋದು ಸೊ ಈ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಸರ್ ನಿಮಗೆ ಏನು ಅನ್ನಿಸ್ತದೆ ಅಂದರೆ ಪ್ರತಿ ಬಾರಿಯೂ ಕೂಡ ಈ ಚುನಾವಣೆ ಫಲಿತಾಂಶ ಬಂದಾಗ ಇದೇ ರೀತಿಯ ಒಂದು ಫಲಿತಾಂಶನ ಕಾಣ್ತಾ ಇದ್ದೇನೆ ತನ್ನ ಉದಾಹರಣೆ ಕೊಡ್ತೇನೆ ನಿಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಯಾ ರಾಜ್ಯಗಳಲ್ಲಿ ಈ ಎಲ್ಲ ರಾಜ್ಯ ಐದು ಹೇಳಿದ್ರಲ್ಲ ಚುನಾವಣೆ ನಡೆದಿತ್ತು ಅಲ್ಲಿ ಏನಾಗಿತ್ತು ಫಲಿತಾಂಶ ಇವತ್ತು ಬಂದ ಫಲಿತಾಂಶಕ್ಕೆ ವ್ಯತಿರಿಕ್ತವಾಗಿ ಫಲಿತಾಂಶ ಬಂದಿತ್ತು ನಿಮ್ಗೆ ಗೊತ್ತಿರ್ಬೋದು ಹದಿನೆಂಟರಲ್ಲಿ ಅಂದ್ರೆ ಮಧ್ಯಪ್ರದೇಶದಲ್ಲಿಯೂ ಕಾಂಗ್ರೆಸ್ಸೇ ಬಂತು ಕೊನೆಗೆ ಬೇರೆ ಆಗಿ ಹೆಗಡೆ ಬಿಡಿಯಾಗಿ ಬೇರೆ ಮೂರ ಮಧ್ಯ ಬಿಜೆಪಿ ಬಂದ್ಬಿಟ್ರೆ ಚುನಾವಣೆಯಲ್ಲಿ ಸ್ವಲ್ಪ ಹೆಚ್ಚಿನ ಮೆಜಾರಿಟಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ತಕೊಂತು ರಾಜಸ್ಥಾನದಲ್ಲಿಯೂ ಅವರೇ ಬಂದರು ಛತ್ತೀಸ್ಗಢದಲ್ಲಿಯೂ ಅವರೇ ಬಂದರು ತೆಲಂಗಾಣದಲ್ಲಿ ಅವರು ಬಿ ಆರ್ ಎಸ್ ಬಂದರು ಅಂತೂ ನಾನು ಯಾಕೆ ಉದಾಹರಣೆ ಕೊಟ್ಟರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಆಯಿತು ಯಾವುದು ಲೋಕಸಭೆ ಚುನಾವಣೆ ಆಯಿತು ಲೋಕಸಭೆ ಚುನಾವಣೆ ಬರುವಾಗ ಆ ಎರಡು ಸಾವಿರದ ಹದಿನೆಂಟರ ಒಂದು ಫಲಿತಾಂಶ ಅಲ್ಲಿ ರಿಫ್ಲೆಕ್ಟ್ ಆಗಲಿಲ್ಲ ಯಾಕೆ ಉದಾಟೆ ಕ್ಯಾಲ್ಕುಲೇಷನ್ ವರ್ಕ್ ಆಗೋದಿಲ್ಲ ನಾನು ಯಾಕೆ ಕೇಳಿದ್ರೆ ಇವತ್ತು ಅಷ್ಟೇನೆ ಇವತ್ತು ಬಿಜೆಪಿ ಮೂರು ರಾಜ್ಯದ ಕ್ಷೇತ್ರಗಳಲ್ಲಿ ಬಂದಿದೆ ಸರಿ ಕಾಂಗ್ರೆಸ್ ಒಂದರಲ್ಲಿ ಬಂದಿದೆ ಇನ್ನೊಂದು ಇಂಡಿಪೆಂಡೆಂಟ್ ಆಗಿ ಅಥವಾ ಮೈನರ್ ಆದ ಮಿಜೋರಂನಲ್ಲಿ ಬಂದಿದೆ ಏನೇ ಇರಲಿ ಯಾಕೆ ಕೇಳಿದ್ರೆ ಇದೆಲ್ಲವೂ ಕೂಡ ಲೋಕಸಭೆ ಮೇಲೆ ನೇರವಾಗಿ ಪರಿಣಾಮ ಬೀರಲ್ಲ ಹಾಗಂತ ಬಿಜೆಪಿ ಲೋಕಸಭೆಯಲ್ಲಿ ಸೋಲ್ತದ ಇಲ್ಲ ಅದು ಗೆಲ್ತದ ಕೇಳ್ಬೋದು ಹೇಳಲಿಕ್ಕೆ ಆಗ್ಬೋದು ಅದನ್ನು ನಾನು ಯಾಕೆ ಹೇಳ್ತಾ ಅಂತ ಕೇಳಿದರೆ ಈ ಸ್ಥಳೀಯ ಮಟ್ಟದ ಚುನಾವಣೆಗಳಿದ್ದಾವೆ ರಾಜ್ಯ ಮಟ್ಟದ ಚುನಾವಣೆಗಳು ನೇರವಾಗಿ ಲೋಕಸಭೆಯ ಚುನಾವಣೆಯಲ್ಲಿ ಪ್ರಭಾವ ಬೀರಲ್ಲ ಅದಕ್ಕೆ ಒಂದು ಕ್ರೈಟೀರಿಯೋ ಬೇರೆ ಇರುತ್ತೆ ಮೆಜರಿಂಗ್ ನಮ್ಮ ಮತದಾರರು ತುಂಬ ಬುದ್ಧಿವಂತರು ಯಾರನ್ನು ಎಲ್ಲಿ ಕೂರಿಸಬೇಕು ರಾಜ್ಯದಲ್ಲಿ ಯಾರನ್ನು ಎಲ್ಲಿ ಕೂರಿಸಬೇಕು ಯಾವ ಗತಿಗೆ ಕೇಂದ್ರದಲ್ಲಿ ಯಾರು ನಮಗೆ ಬೇಕು ಎಲ್ಲವನ್ನು ಕೂಡ ಅವರು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದಾರೆ ಜನರನ್ನು ಅನ್ನು ನೀವು ಮೆನಿಪುಲೇಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಸ್ ಈಗ ಇದು ಆಸೆ ಚಿಗಿರ್ಲಿಕ್ಕೆ ಈ ಪಕ್ಷಗಳಿಗೆ ಒಂದು ಕಾರಣ ಆಗಿದೆ ಉದಾಹರಣೆಗೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಬಿ ಜೆ ಪಿ ಮೂರು ರಾಜ್ಯಗಳಲ್ಲಿ ಬಂತು ಕಾಂಗ್ರೆಸ್ ಒಂದು ಬಂತು ಅಂತ ಹೇಳಿದರೆ ಇದು ಒಂದು ರೀತಿಯಲ್ಲಿ ಈ ಪಕ್ಷಗಳಿಗೆ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯ ಶಕ್ತಿ ಕೊಡುತ್ತೆ ಅಥವಾ ತಮ್ಮ ಎಲ್ಲೆಲ್ಲಿ ನಾವು ಸೋತಿದ್ದೇವೆ ಮರುಚಿಂತನೆ ಮಾಡಿಕೊಳ್ಳಿಕ್ಕೆ ಆತ್ಮವಿಮರ್ಶೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶಪೂರ್ಣವಾದ ಫಲಿತಾಂಶ ಅಂತ ಹೇಳ್ಬೋದು ಬಿಟ್ರೆ ಇದೇ ಪುನಃ ಬರ್ತದಂತ ಅಂತ ಆಗೋಲ್ಲ ಇದನ್ನೇ ನಂಬ್ಕೊಂಡು ಹೋದ್ರೆ ಅದು ಓವರ್ ಕಾನ್ಫಿಡೆನ್ಸ್ ಆಗುತ್ತೆ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸೋತಿದ್ದೇವೆ ಅಂತ ಹೇಳಿ ಧೃತಿಗೆಡ್ಲಿಕ್ಕೂ ಇಲ್ಲ ಅದು ಗೆದ್ದಿದ್ದೇವೆ ಅಂತ ಹೇಳಿ ಮತಿಗೆಡ್ಲಿಕ್ಕೂ ಇಲ್ಲ ಅಂದ್ರೆ ನಾವು ಆ ರೀತಿ ಮಾಡ್ಲಿಕ್ಕೆ ಆಗೋಲ್ಲ ತಮ್ಮ ಪಕ್ಷ ಗೆಲ್ಲುವಂಥ ಧೋರಣೆ ಏನಿದೆ ಹೆಜ್ಜೆಗಳೇನಿದೆ ಯೋಜನೆಗಳನ್ನು ಅವರು ನಿಖರವಾಗಿ ಮಾಡಿದಾಗ ಮಾತ್ರ ಮತದಾರರನ್ನು ಮುಂದಿನ ಚುನಾವಣೆಗೆ ಬೆಂಬಲಿಸ್ತಾನೆ ಬಿಟ್ರೆ ನಾವು ಈ ಚುನಾವಣೆಯನ್ನೇ ಮುಂದಿನ ಚುನಾವಣೆಯ ಒಂದು ಮಾನದಂಡ ಅಂತ ಸ್ವೀಕರಿಸಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಒಂದು ವಿಶ್ಲೇಷಣೆ ಹಾಗಾದ್ರೆ ಈಗ ಸೋತವರಿಗೆ ಕೂಡ ಒಂದು ಅವಕಾಶ ಯಾಕಂದ್ರೆ ಏಪ್ರಿಲ್ ಮೇ ಲೋಕಸಭಾ ಚುನಾವಣೆ ಬರ್ತದೆ ಕೂಡ ಒಂದು ಐದಾರು ತಿಂಗಳಿದೆ ಸೊ ಅಲ್ಲಿ ತನಕ ಅವರಿಗೆ ಎಲ್ಲಿ ನಾವು ಎಡವಿದ್ದೀವಿ ಅಂತ ಸರಿಪಡಿಸಿಕೊಳ್ಳಲಿಕ್ಕೆ ಸಮಯ ಉಂಟು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಜನ ಓಕೆ ಅದ್ರ ರೀತಿ ಸರ್ ಈಗ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ ಛತ್ತೀಸ್ಗಢ ಅಲ್ಲಿ ಏನ್ ಬಿಜೆಪಿ ಬರ್ತದೆ ಸೊ ಅಲ್ಲಿ ಏನ್ ಪ್ಲಸ್ ಆಯ್ತು ಹೇಗೆ ಅವ್ರಿಗೆ ಎದ್ದಿರಬಹುದು ಅಂತ ಹೇಳಿ ಸರ್ ಅದೇ ರೀತಿ ಕಾಂಗ್ರೆಸ್ ಅವರಿಗೆ ಅಲ್ಲಿ ಯಾವ ರೀತಿಯಾದ ಮೈನಸ್ ಆಯ್ತು ಮೈನಸ್ ಆಯ್ತು ಅಂದ್ರೆ ನೀವು ಒಂದು ಕೇಳಿದ್ರಿ ಉದಾಹರಣೆಗೆ ಈಗ ನೀವು ಮಧ್ಯಪ್ರದೇಶ ತಗೊಂಡಾಗ ಅಲ್ಲಿ ಒಟ್ಟಿರುವಂತಹದ್ದು ಇನ್ನೂರ ಮೂವತ್ತು ಸೀಟುಗಳಿದ್ದಾವೆ ಅಲ್ವಾ ಅದರಲ್ಲಿ ಸರಾಸರಿ ನೂರ ಅರವತ್ತು ಮೂರು ಸೀಟುಗಳನ್ನು ಬಿಜೆಪಿ ಕ್ಯಾಪ್ಚರ್ ಮಾಡ್ಕೊಳ್ತು ಕಳೆದ ಬಾರಿ ಬರಲಿಲ್ಲ ಅಷ್ಟು ಬರಲಿಲ್ಲ ಅವರಿಗೆ ಕಡಿಮೆ ಇತ್ತು ಆದ್ರೂ ಕೊನೆಗೆ ಬೇರೆ ರೀತಿಯ ಅಧಿಕಾರ ತಗೊಂಡು ಅರವತ್ತಾರು ಕಾಂಗ್ರೆಸ್ ಬಂತು ನಾನು ಅಥವಾ ನೀವು ರಾಜಸ್ಥಾನ ತೆಗೆದುಕೊಂಡ್ರ ಅದೇ ರೀತಿಯ ಒಂದು ಅಂಶ ನಿಮ್ಮ ಮುಂದುವರುತ್ತೆ ಸುಮಾರು ನೂರ ತೊಂಬತ್ತೊಂಬತ್ತು ಸ್ಥಾನಗಳಿದ್ದಾವೆ ರಾಜಸ್ಥಾನದಲ್ಲಿ ಕಾಂಗ್ರೆ ಅಲ್ಲಿ ಬಿಜೆಪಿ ನೂರ ಹದಿನೈದು ಕ್ಯಾಪ್ಚರ್ ಮಾಡ್ಕೊಂಡಿದೆ ಅರವತ್ತೊಂಬತ್ತು ಕಾಂಗ್ರೆಸ್ ಮಾಡ್ತು ಅದರ್ಸ್ ಒಂದು ಹದಿನೈದು ಅಥವಾ ಛತ್ತೀಸ್ಗಢ ಮುಖ್ಯವಾಗಿ ನೂರ ಹತ್ತೊಂಬತ್ತು ಸ್ಥಾನಗಳಿದಾವೆ ನೂರ ಹತ್ತೊಂಬತ್ತು ಅದರಲ್ಲಿ ಅರವತ್ನಾಲ್ಕು ಕಾಂಗ್ರೆಸ್ ತೆಲಂಗಾಣದಲ್ಲಿ ನೂರಿದೆ ಎಸ್ ತೆಲಂಗಾಣ ಸಾರಿ ಅರವತ್ನಾಲ್ಕು ಮೂವತ್ತೊಂಬತ್ತು ಬಿಆರ್ ಎಸ್ ತಗೊಂಡ್ರು ಮತ್ತೆ ಬೇರೆ ತಗೊಂಡ್ರು ಸ್ಥಾನ ಛತ್ತೀಸ್ಗಢ ಪ್ರಕಟ ಮಾಡಿದ್ರೆ ತೊಂಬತ್ತು ಸ್ಥಾನ ಇದೆ ಅದರಲ್ಲಿ ಬಿಜೆಪಿ ಐವತ್ನಾಲ್ಕು ಕಾಂಗ್ರೆಸ್ ಕಾಂಗ್ರೆಸ್ ನಾನು ಯಾಕೆ ಹೇಳಿದೆ ಕೇಳಿದ್ರೆ ಎಲ್ಲ ಕಳೆದ ಬಾರಿಯ ಚುನಾವಣೆಗಿಂತ ಇದು ವ್ಯತಿರಿಕ್ತವಾದಂತಹ ಒಂದು ಫಲಿತಾಂಶ ಕೊಟ್ಟಿದೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದೆ ನನಗೆ ಮೂರು ಮೂರು ರಾಜ್ಯಗಳಲ್ಲಿ ಕೂಡ ಬಿಜೆಪಿ ಗೆದ್ದಿದೆ ಕಾಂಗ್ರೆಸ್ ಓದಿದೆ ಅಥವಾ ತೆಲಂಗಾಣದಲ್ಲಿ ಗೆದ್ದಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ ಅಂದ್ರೆ ಯಾವುದು ಪ್ಲಸ್ ಮೈನಸ್ ಅಂತ ನಾನು ತೆಗೆದುಕೊಂಡ ಹಾಗೆ ಬಿಜೆಪಿಯ ಒಟ್ಟಾರೆ ಗೆಲುವಿಗೆ ಕಾರಣ ಏನು ಒಂದು ದಿನ ಕಾಣುತ್ತೆ ಕಾಂಗ್ರೆಸ್ಸಿನ ಆಡಳಿತ ವಿರೋಧಿ ಅಲ್ವಾ ಉದಾಹರಣೆಗೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು ಅಲ್ಲಿ ವಿರೋಧಿ ಛತ್ತೀಸ್ಗಢದಲ್ಲೂ ಹಾಗೆ ಕಾಂಗ್ರೆಸ್ ಇತ್ತು ಅಲ್ಲಿ ವಿರೋಧಿ ಅಥವಾ ತೆಲಂಗಾಣದಲ್ಲಿ ನೋಡಿ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಪಾರ್ಟಿ ಇತ್ತು ಅದಕ್ಕೆ ವಿರೋಧಿ ಕಾಂಗ್ರೆಸ್ ಬಂತು ಅಂದ್ರೆ ಇಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಆಡಳಿತ ರೂಢ ಪಕ್ಷ ಉಂಟು ಅದರ ಆಡಳಿತ ತನ ಅಂತದ್ದು ಇನ್ನೊಂದು ಪಕ್ಷಕ್ಕೆ ಲಾಭ ಎಕ್ಸೆಪ್ಟ್ ಮಧ್ಯಪ್ರದೇಶ ಯಾಕೆ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ಬಿಜೆಪಿ ರೂಲಿಂಗ್ ಇತ್ತು ಅಲ್ವಾ ಶಿವರಾಜ್ ಇದ್ರು ಆದರೆ ಅಲ್ಲಿ ಅವರು ಏನು ಅದನ್ನು ಹ್ಯಾಂಡಲ್ ಮಾಡಿ ಸಕ್ಸಸ್ ಆದ್ರು ಯಾವುದು ಅಲ್ಲಿನ ಚೀಫ್ ಮಿನಿಸ್ಟರ್ ಏನಿದ್ದಾರೆ ಬಿಜೆಪಿಯ ಮುಖ್ಯಸ್ಥರೇನಿದರೆ ಅದನ್ನು ಆಡಳಿತ ವಿರೋಧಿ ಬಾರದ ಹಾಗೆ ಕನ್ವರ್ಟ್ ಮಾಡಲಿಕ್ಕೆ ಸಮರ್ಥರಾದರು ಬಿಟ್ರೆ ಬೇರೆ ಎಲ್ಲ ಮೂರು ರಾಜ್ಯಗಳಲ್ಲಿ ಏನಾಗುತ್ತೆ ಆಡಳಿತ ವಿರೋಧಿಯೇ ಅದಕ್ಕೆ ಕಾರಣ ಆಗತ್ತೆ ಅಲ್ವಾ ಬಂದ ಅಥವಾ ಇನ್ನೊಂದು ಕಾರಣ ಕೇಳಿದ್ರಿ ಒಂದು ಬಿಜೆಪಿ ಪ್ಲಸ್ ಆಗ್ಲಿಕ್ಕೆ ಒಂದು ಸಾಮೂಹಿಕವಾಗಿ ಚುನಾವಣೆ ಅವರು ಎದುರಿಸಿದ್ದಾರೆ ಬಿಜೆಪಿಯವರು ಯಾವ ರಾಜ್ಯದಲ್ಲಿ ಕೂಡ ಮುಂದಿನ ಚೀಫ್ ಮಿನಿಸ್ಟರ್ ಯಾರು ಅಂತ ಹೇಳಲೇ ಇಲ್ಲ ಅವರು ನೋಡಿ ಎಲ್ಲವಕ್ಕೂ ಕೂಡ ಮೋದಿಯನ್ನೇ ಮುಂದಿಟ್ರು ಮುಂದೆ ನಾವು ಡಿಸೈಡ್ ಮಾಡ್ತೇವೆ ಮೊದಲ ಹಾಗಲ್ಲ ಅವರು ಮುಂದಿನ ಚೀಫ್ ಮಿನಿಸ್ಟರ್ ಯಾರಂತ ಹೇಳ್ತಾ ಇದ್ರು ಈಗ ಏನ್ ಮಾಡ್ತಾ ಇದ್ದಾರೆ ಮುಂದಿನ ಚೀಫ್ ಮಿನಿಸ್ಟರ್ ಅಂದ್ರೆ ಬೇರೆಯವರ ಬಗ್ಗೆ ಬೇರೆ ಬೇರೆ ಒಂದು ನೆಗೆಟಿವ್ ಪಾಯಿಂಟ್ ಇತ್ತು ಇಡ್ಲಿಕ್ಕೆ ಆಗೋಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಎದುರಿಸ್ತೇವೆ ಅಂತ ಹೇಳಿದ್ರು ಅದು ಒಂದು ರೀತಿಯಲ್ಲಿ ಬಿಜೆಪಿ ಪ್ಲಸ್ ಮಾತ್ರ ಏನಿದ್ರು ಮೇಲೆ ಮೋದಿ ಅವರು ಇದ್ದಾರೆ ಅವ್ರು ಡಿಸೈಡ್ ಮಾಡ್ತಾರಂತ ಸೊ ಜನ ಕೂಡ ನಂಬಿದ್ರು ಇನ್ನೊಂದು ಹೇಳಿದ್ರೆ ಮೋದಿ ಮೆನ್ಯೂ ಏನಿದೆ ಮೋದಿ ಅವರ ವರ್ಚಸ್ ಏನು ನೋಡಿ ಇದು ಬಿಜೆಪಿ ಪ್ಲಸ್ ಆಗಿದೆ ಅಲ್ವಾ ಬಿಜೆಪಿಗೆ ಬಿಜೆಪಿ ಬಿಜೆಪಿ ವರ್ಚಸ್ ಅಲ್ಲ ಹಳ್ಳಿದ್ದು ಬಿಜೆಪಿಗೆ ಮೋದಿ ವರ್ಚಸ್ಸು ಇವತ್ತು ನೀವು ಬಿಜೆಪಿ ಅಂತ ನೋಡ್ತಾ ಇಲ್ಲ ಮೋದಿ ಅಂತ ನೋಡ್ತೀರಿ ಅಲ್ವಾ ಓಟ್ ಹಾಕೋ ಪ್ರತಿಯೊಬ್ಬನೂ ಕೂಡ ನೋಡೋದೇನು ಬಿಜೆಪಿ ಪಕ್ಷ ಇದ್ದಂತೆ ಗೊತ್ತಿಲ್ಲ ಇಲ್ಲ ಅವನಿಗೆ ಅವರಿಗೆ ಅವರು ಏನು ಮೋದಿ ಅವರಿದ್ದಾರೆ ಅಂತ ಅಂದ್ರೆ ಈ ಮೆನ್ಯೂ ಏನು ಉಂಟು ಅಥವಾ ಈ ವರ್ಚಸ್ಸನ್ನುವಂತಾದ್ದು ಬಿಜೆಪಿಗೆ ಅಲ್ಲಿ ಎಸ್ಪೆಷಲಿ ಹಿಂದಿ ಬೆಲ್ಟ್ ನಲ್ಲಿ ಎಸ್ಪೆಷಲಿ ಮೋದಿ ಚರ್ಚೆ ಮಾಡೋಣ ಹಿಂದಿ ಬೆಲ್ಟ್ ನಲ್ಲಿ ಅದು ಬಿಜೆಪಿ ಪ್ಲಸ್ ಆಯ್ತು ಇನ್ನೊಂದು ಹಿಂದುತ್ವ ಅಲೆ ಪ್ರತಿಪಾದಿಸಿದ್ದಾರೆ ಬಹುಮುಖ್ಯವಾಗಿ ಅವೆಲ್ಲ ಅದು ಮೊದಲಿಂದ ಕೂಡ ರಾಜಸ್ಥಾನ ಇರ್ಬೋದು ಮಧ್ಯಪ್ರದೇಶದಂತ ರಾಜ್ಯಗಳು ಏನಿದೆ ಒಂದು ಹಿಂದುತ್ವದ ಬೆಲ್ಟೆ ಅದು ಅಲ್ವಾ ಸ್ಟ್ರಾಂಗ್ ಹಿಂದುತ್ವ ಅಂದ್ರೆ ಮೊದಲಿಗೆ ಈ ದೇಶದಲ್ಲಿ ಒಂದು ಬಿಜೆಪಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದೇ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಂಥವುದು ಮೊದಲಿಂದ ತುಂಬಾ ಸ್ಟ್ರಾಂಗ್ ಬಿಜೆಪಿ ಬೆಲ್ಟೆ ಅದು ಅಲ್ಲಿ ಹಿಂದುತ್ವದ ಒಂದು ಅಲೆ ಎನ್ನುವಂಥದ್ದು ಅವರಿಗೆ ಪ್ಲಸ್ ಕೊಡ್ತು ಅಂತ ಕಾಣುತ್ತೆ ಇನ್ನೊಂದು ಹೇಳಿದ್ರು ನಾವು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ತೇವೆ ಅನ್ನುವ ವಾಗ್ದಾನ ಮಾಡಿದ್ರು ಯಾಕೆ ಇದು ವರ್ಕೌಟ್ ಆಯ್ತು ಕೇಳಿದ್ರೆ ಹಿಂದಿನ ಸರ್ಕಾರಗಳು ಏನಿತ್ತು ನೋಡಿ ಅದು ರಾಜಸ್ಥಾನ ಇರ್ಬೋದು ಅಥವಾ ಛತ್ತೀಸ್ಗಢ ಇರ್ಬೋದು ಇದಲ್ಲಿ ಏನಾಯ್ತು ಕೇಳಿದ್ರೆ ಎಲ್ಲೋ ಭ್ರಷ್ಟಾಚಾರದ ಕೂಪದೊಳಗೆ ಇತ್ತು ಸೊ ಜನ ಯಾವಾಗಲೂ ಕರ್ನಾಟಕ ಸೋತಿದ್ದು ಹಾಗೇನಲ್ಲ ನೋಡಿ ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಅಂದಾಗ್ಲಿ ಕರ್ನಾಟಕದಲ್ಲಿ ಸೋತಿದ್ದು ಕೂಡ ಬಿಜೆಪಿ ಬರೀ ಗ್ಯಾರಂಟಿಯಿಂದ ಸೋತಿದ್ದಲ್ಲ ಅವರ ಆಡಳಿತ ವಿರೋಧ ಕಾಂಗ್ರೆಸ್ಗೆ ಲಾಭ ಆಯ್ತು ನಾನು ಯಾಕೆ ಕೇಳಿದ್ರೆ ಇಲ್ಲಿ ಅದನ್ನು ತಕೊಳ್ಬೇಕಾಗತ್ತೆ ಬಿಜೆಪಿಯ ಆಡಳಿತ ವಿರೋಧಿ ಅಲೆ ಭ್ರಷ್ಟಾಚಾರವೂ ಕಾಂಗ್ರೆಸ್ಗೆ ಲಾಭ ಆಯ್ತು ಅಲ್ವಾ ಇದರಿಂದ ಅದು ಕೂಡ ಅಲ್ಲೂ ಹಾಗೇನೆ ಅಲ್ಲಿ ಏನಾಯ್ತು ಭ್ರಷ್ಟಾಚಾರ ಮುಕ್ತವಾದ ಸರ್ಕಾರ ಕೊಡ್ತೀವಿ ಅನ್ನುವ ಒಂದು ವಾಗ್ದಾನ ಬಂತಲ್ಲ ಅದನ್ನು ಜನ ಮತದಾರ ನಂಬಿ ಓಡ್ಕೊಟ್ಟಿದ್ದಾನೆ ಇನ್ನೊಂದು ಕಾಂಗ್ರೆಸ್ಸಿನೊಳಗೆ ಒಳಜಗಳ ನೀವು ನೋಡ್ತಿರ ರಾಜಸ್ಥಾನದ ನೋಡ್ತೀರಲ್ಲ ಅಲ್ವಾ ಅಲ್ಲಿ ಡಲೋಟ ಇರಬಹುದು ಅದು ಪೈಲಟ್ ಇರಬಹುದು ಒಳಗೇನೆ ಫೈಟ್ ಅದು ಯಾವಾಗ ನೋಡಿದ್ರು ಅಂದ್ರೆ ಇದೆಲ್ಲ ಏನಾಯ್ತು ಇದನ್ನು ಬಿಜೆಪಿ ತುಂಬಾ ಚೆನ್ನಾಗಿ ಅನ್ಕಾಶ್ ಮಾಡ್ತು ಹಾಗಾಗಿ ಏನಾಯ್ತು ಈ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಸೋಲ್ ಕಾಣಬೇಕಾಯ್ತು ಯಾಕೆ ಹೇಳಿದ್ರೆ ಇದು ಒಂದು ವರ್ಷದಲ್ಲಿ ಇವತ್ತಿನ ರಾಜ್ಯದ ಕಾಂಗ್ರೆಸ್ಗೆ ಇದು ಎಚ್ಚರಿಕೆ ಇದು ಇವತ್ತು ಆಡಳಿತ ಬಂದಿರಬಹುದು ಆದ್ರೆ ಇವರೇ ಅದನ್ನು ಮುಂದುವರಿಸಿದ್ರೆ ಒಳ ಜಗಳ ನನಗೆ ಅಧಿಕಾರ ಬೇಕು ಸಿದ್ದರಾಮಯ್ಯ ಬೇಕು ದಿಕ್ಕೆ ಸಿಗ್ಬೇಕು ಈ ಜಾತಿ ರಾಜಕೀಯ ಮಾಡ್ತಾ ಹೋದ್ರೆ ಮುಂದಿನ ಚುನಾವಣೆಗೆ ಇದು ಇವರಿಗೆ ತೊಂದರೆ ಕೊಡುತ್ತೆ ನಾನು ಯಾಕೆ ಪ್ರತಿ ಪಕ್ಷಗಳಿಗೂ ಕೂಡ ಈ ಚುನಾವಣೆಯ ಫಲಿತಾಂಶ ಬರ್ತದಲ್ಲ ಇದು ಒಂದು ಎಚ್ಚರಿಕೆಯ ಗಂಟೆ ಅದು ಅವ್ರು ತಕೊಳ್ದೆ ಇದ್ರೆ ಅವ್ರ ಮೂರ್ಖತನ ಅಲ್ವಾ ಅದನ್ನು ಮೆಟ್ಟಿ ನಿಲ್ಬೇಕಾಗತ್ತೆ ಆ ದೃಷ್ಟಿಯಿಂದ ಇನ್ನೊಂದು ಕಾಂಗ್ರೆಸ್ ಸೋಲಿ ಕಾರಣ ಏನಪ್ಪಾ ನೀವ್ ಕೇಳ್ತಾರೆ ಈ ಮೂರು ರಾಜ್ಯಗಳಲ್ಲಿ ಅವ್ರು ತುಂಬಾ ಹೋಬ್ಸಿತ್ತು ಅವ್ರಿಗೆ ಹೋಪ್ಸ್ ಇದ್ದು ಮುಖ್ಯವಾಗಿ ಎಕ್ಸಿಟ್ ಪೋಲ್ ಇರ್ಬೋದು ಯಾವುದೇ ಇರ್ಬೋದು ಮುಖ್ಯವಾಗಿ ನಾವು ಗೆಲ್ತೀವಿ ಛತ್ತೀಸ್ಗಢದಲ್ಲಿ ಚಾನ್ಸ್ ಇತ್ತು ಅಥವಾ ಮಧ್ಯಪ್ರದೇಶದಲ್ಲಿ ಫಿಫ್ಟಿ ಫಿಫ್ಟಿ ಅನ್ನುವ ಒಂದು ಎಲ್ಲೋ ಸೋಲುವ ಕಾರಣ ರಾಜಸ್ಥಾನದ ಬರಬಹುದು ಅಂತ ಇತ್ತು ಅವ್ರಿಗೆ ಗೊತ್ತು ಆದ್ರೆ ಆದ್ರೂ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಸೋತ್ರು ಒಂದು ನೀವು ಹಾಗೆ ಆಡಳಿತ ವಿರೋಧಿ ಖಂಡಿತವಾಗಿ ಯಾಕೆ ಆ ರಾಜ್ಯಗಳಲ್ಲಿ ಅವರು ಇತ್ತು ಆಡಳಿತ ವಿರೋಧಿ ಅವರು ನೇರವಾಗಿ ಆಯ್ತು ಮತ್ತು ಅಲ್ಲಿ ಒಳ ಜಗಳ ಗೆಲುವಟ್ಟು ಫೈ ಫೈಟು ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿನ ಸೋಲಿಗೆ ಒಂದು ಕಾರಣ ಆಗುತ್ತೆ ಅಥವಾ ಇನ್ನು ಒಗ್ಗೂಡಿ ಚುನಾವಣೆ ಎದುರು ಸಲ್ಲಿಸೋತಿದ್ದಾರೆ ಅವರು ನೋಡಿ ಅಲ್ಲಿ ಉಂಟಾ ಬಿ ಜೆ ಪಿ ಅವರಿಗೆ ಅದಿಲ್ಲ ಇವರು ಒಗ್ಗೂಡು ಯಾರ ಹೆಸರಿನಲ್ಲಿ ಮೋದಿ ಅಮಿತ್ ಶಾ ಹೆಸರಿನಲ್ಲಿ ಒಗ್ಗೂಡ್ತಾರೆ ಇವರೊಳಗೆ ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ ಎಷ್ಟೇ ಜಗಳ ಮಾಡಿಕೊಳ್ಳಿ ಕೊನೆಗೆ ಅವರು ನೋಡುವುದು ಮೇಲೆ ಅಲ್ವಾ ಮೇಲೋ ಕೂತಿದಾರಲ್ಲ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಇವ್ರು ಒಗ್ಗೂಡ್ತಾರೆ ಇವರೊಳಗೆ ಒಳ್ಳೇದಿಲ್ಲ ಅವರ ಸಂಬಂಧಗಳು ಚೆನ್ನಾಗಿರ್ಬೋದು ಯದನಾಳ್ ಅಂತ ಅವ್ರು ಬೈತಾ ಇರ್ಬೋದು ಆದ್ರೆ ಕೊನೆಗೆ ಅಲ್ಲಿ ಒಬ್ಬರು ಮೇಲ್ ಕೂತಿದಾರಲ್ಲ ಯಜಮಾನ್ರು ಕೂತಿದಾರಲ್ಲ ಅವರು ಮಾತು ಕೇಳಿ ಒಟ್ಟಾಗ್ತಾರೆ ಆದ್ರೆ ಕಾಂಗ್ರೆಸ್ಸಿಗೆ ಅದಿರ್ಲಿಲ್ಲ ಕಾಂಗ್ರೆಸ್ಗೆ ಸ್ಟ್ರಾಂಗ್ ಆದ ಹೈಕಮಾಂಡ್ ಇರ್ಲಾ ಅಲ್ವಾ ಅಲ್ಲಿ ಹಾಗಾಗಿ ಅದೇನಿತ್ತು ರಾಜ್ಯ ಮಟ್ಟದ ಒಳ ಜಗಳಗಳೇ ಕಾಂಗ್ರೆಸ್ಗೆ ಮುಳುವಾಯ್ತು ಅಂತ ಕಾಣುತ್ತೆ ಇನ್ನೊಂದು ಪ್ರಬಲವಾದ ನಾಯಕತ್ವ ಕೊರತೆ ಇತ್ತು ಅವರಿಗೆ ಕೇಂದ್ರದಲ್ಲಿಯೂ ಇತ್ತು ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಹುಲ್ ಗಾಂಧಿಯನ್ನು ಹೈಲೈಟ್ ಮಾಡಬಹುದು ಮಾಡಬಹುದು ಬಿಟ್ಟರೆ ಅಂದ್ರೆ ಬಿಜೆಪಿಗೆ ಇರುವಷ್ಟು ರಾಷ್ಟ್ರ ಮಟ್ಟದ ಒಂದು ನಾಯಕತ್ವ ಅನ್ನುವಂತ ಬಿಂಬಿಸಲಿಕ್ಕೆ ಇವರಿಗೆ ಇರಲಿಲ್ಲ ನ ಬರಬೇಕಾದ್ರೂ ಕೂಡ ಅವ್ರೇನ್ ಮಾಡಬೇಕಾಗ ಸ್ಥಳೀಯವಾದ ನಾಯಕತ್ವವನ್ನು ನಮ್ಕೊಡ್ಬೇಕು ಉದಾಹರಣೆ ಕರ್ನಾಟಕದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿಯಿಂದ ಸೋನಿಯಾ ಗಾಂಧಿ ಅವರಿಂದ ಪ್ರಿಯಾಂಕಾ ಗಾಂಧಿಯಿಂದ ಬಂದಿದೆ ಅಂತ ಹೇಳಿಕ್ಕಾಗಲ್ಲ ಅಂದ್ರೆ ಇಲ್ಲಿ ಇರುವಂತಹ ನಾಯಕರೇನಿದ್ದಾರೆ ಜಾತಿ ನೋಡಿದಾಗ ಇಲ್ಲಿನ ಸ್ಥಳೀಯವಾದ ನಾಯಕರೇನಿದ್ದಾರೆ ಇವರ ಪ್ರಭಾವದಿಂದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ ನಾನು ಯಾಕೆ ಕೇಳಿದ್ರೆ ಒಂದ್ ವೇಳೆ ಕಾಂಗ್ರೆಸ್ ರಾಜ್ಯ ಮಟ್ಟದಲ್ಲಿ ತನ್ನ ನಾಯಕರನ್ನು ಬಿಂಬಿಸದೇ ಇದ್ರೆ ಗಟ್ಟಿಕೊಳ್ಳದೆ ಇದ್ರೆ ಕಾಂಗ್ರೆಸ್ಗೆ ನೆಲೆ ಇಲ್ಲ ಕಳ್ಸಿಕೊಳ್ತದೆ ಸೊ ಇದು ಜಾಗ್ರತೆ ವಹಿಸ್ಬೇಕಾಗತ್ತೆ ಆ ಇನ್ನು ಒಂದು ಬಿಂಬಿಸಿದ್ದಾರೆ ಏನ್ ಕೇಳಿದ್ರೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಯಾರು ಅದು ಬಿಜೆಪಿಯವ್ರು ಬಿಂಬಿಸಿದ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಆಗ್ಲೇ ಇಲ್ಲ ಇದು ಒಂದು ಅವರಿಗೆ ಕಾಂಗ್ರೆಸ್ ಅವರಿಗೆ ಒಂದು ಮೈನಸ್ ಅಂತ ಕಾರಣಗಳಿಂದಾಗಿ ಕಾಂಗ್ರೆಸ್ ಗೆ ಹೊರತ ಬಿತ್ತು ಅಂತ ಅನಿಸುತ್ತೆ ಬಿಜೆಪಿ ಪ್ಲಸ್ ಆಗಿದೆ ಇಲ್ಲಿ ಈಗ ಕರ್ನಾಟಕ ಇನ್ನು ಗ್ಯಾರಂಟಿಗಳು ಅವರ ಕೈ ಹಿಡಿದ್ವಹ ಅಲ್ಲಿ ಯಾಕೆ ಈಗ ಜನರು ನಮ್ಲಿಲ್ವಾ ಸರಿ ಅಂದ್ರೆ ನೋಡಿ ಕಾಂಗ್ರೆಸ್ ಇವತ್ತು ಏನ್ ಅಸ್ತ್ರ ಕೊಡ್ತಾ ಇದ್ದಾರೆ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ಕೊಟ್ರು ಏನೋ ಒದ್ದಾಡ್ಕೊಳ್ತಾ ಇದ್ದಾರೆ ಮಾಡ್ತೇವೆ ಮಾಡ್ತೇವೆ ಏನೋ ಏನು ಕನ್ಫ್ಯೂಷನ್ ಇದೆ ಮಾಡ್ತಾ ಇದ್ದಾರೆ ಬಿಡಿ ನೋಡು ಈ ಗ್ಯಾರಂಟಿಗಳು ಎಲ್ಲಿ ಅವರಿಗೆ ವರ್ಕ್ಔಟ್ ಆಯ್ತು ಅಂತ ಅನಿಸುತ್ತೆ ಕೇಳಿದ್ರೆ ತೆಲಂಗಾಣದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಬರ್ತೇನೆ ಅಲ್ಲಿ ಆ ಕಡೆ ತೆಲಂಗಾಣದಲ್ಲಿ ಆಗಿದೆ ಅಂದ್ರೆ ತೆಲಂಗಾಣಕ್ಕೆ ನಮ್ಮ ಕರ್ನಾಟಕದಿಂದ ಏಳೆಂಟು ಸಚಿವರು ಹೋಗಿದ್ದಾರೆ ಇವತ್ತು ಅವರ ಒಂದು ವಿಜಯೋತ್ಸವದಲ್ಲಿ ಕರ್ನಾಟಕದ ಸಚಿವರು ಕೂಡ ಅಲ್ಲಿ ಭಾಗಿಯಳಾಗಿದ್ದಾರೆ ಅಲ್ವಾ ಡಿಕೇಶ್ವರ್ ಇದ್ದಾರೆ ಮತ್ತೆ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ ಅಂದ್ರೆ ನಾವು ಹೋಗಿ ನಮ್ಮ ಗ್ಯಾರಂಟಿಗಳನ್ನು ಅಲ್ಲಿ ಹೇಳಿದ್ದೇವೆ ಅದು ವರ್ಕೌಟ್ ಆಗಿದೆ ಅಂತ ಹೇಳ್ತಾರೆ ನೀವು ಕೇಳುವಂತದ್ದು ಆಯ್ತು ತೆಲಂಗಾಣದಲ್ಲಿ ವರ್ಕೌಟ್ ಆಗಿದೆ ಬೇರೆ ರಾಜ್ಯ ರಾಜಸ್ಥಾನದಲ್ಲಿ ಯಾಕೆ ಅವ್ರದೇ ಸರ್ಕಾರ ಇತ್ತಲ್ಲ ಇವ್ರ ಗ್ಯಾರಂಟಿ ಮೊದಲು ಮಾಡಬಹುದು ಈಗ ತಂದ್ರು ಅಂದ್ರೆ ಜನರಿಗೆ ಆ ಗ್ಯಾರಂಟಿಗಳು ಅಲ್ಲಿ ನಂಬಲಿಕ್ಕೆ ಆಗ್ಲೇ ಇಲ್ಲ ಇದಕ್ಕಿಂತ ಅವರಿಗೆ ಒಂದು ರೀತಿಯಲ್ಲಿ ಮೋದಿಯ ಗ್ಯಾರಂಟಿಗಳು ಅಥವಾ ಅದು ಹಿಂದಿ ಬೆಲ್ಟ್ ಅಲ್ವಾ ಜಾಸ್ತಿ ಮೋದಿಯನ್ನು ನಂಬಿಬಿಟ್ರು ಇವರ ಗ್ಯಾರಂಟಿಗಳಿಗೆ ಅವರು ಹೊಣೆ ಹಾಕಲೇ ಇಲ್ಲ ಒಂದೇ ಪ್ರದೇಶ ಇರ್ಬೋದು ಛತ್ತೀಸ್ಗಢ ನಲ್ಲಿ ಇರ್ಬೋದು ಅಂದ್ರೆ ನಾವು ಯಾವಾಗಲೂ ಇನ್ನೊಂದು ವಿಚಾರ ಮಾಡ್ಲೇಬೇಕಾಗತ್ತೆ ಸ್ಥಳೀಯ ಸಮಸ್ಯೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಡದೇ ಇದ್ರೆ ಆಯಾ ಪ್ರದೇಶ ಸರ್ಕಾರಗಳು ಅಲ್ಲಿ ನಿಮ್ಮ ಗ್ಯಾರಂಟಿಗಳನ್ನು ಅವ್ರು ಒಪ್ಕೊಳ್ಳಲ್ಲ ಅಂದ್ರೆ ನೀವು ಅವಕಾಶ ಸಿಕ್ಕಿದಾಗ ಯಾವ ರೀತಿಯಾಗಿ ನಿಮ್ಮ ಭರವಸೆಗಳು ಈಡೇರಿಸಿದ್ದೀರಿ ಅದು ಬೇಕಾಗತ್ತೆ ಅದು ಬಿಟ್ಟು ಸುಮ್ಮನೆ ನೀವು ನಾವು ಮತ್ತೆ ಹೇಳಿದ್ರು ಅವರು ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಅವರು ಏನ್ ಮಾಡಿದ್ರು ಕೇಳಿದ್ರೆ ಅಥವಾ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢದಲ್ಲಿ ಅವ್ರು ಇಟ್ಟು ಜಾತಿ ಗಣತಿ ಹೇಳಿದ್ರು ಜಾತಿ ಗಣತಿ ಅಲ್ವಾ ಅಥವಾ ಒ ಬಿ ಸಿಗಳಿಗೆ ನಾವು ಮೇಲ್ ಅವರಿಗೆ ನಂಬಲೇ ಇಲ್ಲ ಅದು ಇವರ ಭರವಸೆಯನ್ನು ಅಥವಾ ಪ್ರಣಾಳಿಕೆಯನ್ನು ಮತದಾರ ನಂಬಲೇ ಇಲ್ಲ ಅವರೆಲ್ಲವನ್ನೂ ಕೂಡ ಮೋದಿ ಅವರ ಮೇಲೆ ಸಾಕಷ್ಟು ವಿಶ್ವಾಸ ಇತ್ತು ಅವರಿಗೆ ಒದಲ್ನಿತ್ತು ಸೊ ಅದಕ್ಕೆ ಆ ಕಡೆ ಮನೆ ಬಿಟ್ರೆ ಗ್ಯಾರಂಟಿಗಳು ಹೆಚ್ಚು ಮೇಲೆ ವರ್ಕೌಟ್ ಆಗ್ಲಿಲ್ಲ ಎಕ್ಸೆಪ್ಟ್ ದಕ್ಷಿಣ ಭಾರತ ಅಂತ ಹೇಳ್ತೇನೆ ತೆಲಂಗಾಣ ಕರ್ನಾಟಕದಲ್ಲಿ ಪ್ರಶ್ನೆ ಸರ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನ ಹಾಕ್ತಾರೆ ಆ ಬಿಜೆಪಿಯವರು ಟೀಕೆಯನ್ನ ಮಾಡಿದ್ದು ಕೂಡ ಉಂಟು ಬಟ್ ಈ ಬಾರಿ ಅಲ್ಲಿ ಕೂಡ ಅವರು ಕೂಡ ಗ್ಯಾರಂಟಿ ಹಾಕಿದ್ದಾರೆ ಬಗ್ಗೆ ನೀವು ಹೇಳಿದಾಗ ಇವತ್ತು ಗ್ಯಾರಂಟಿ ಅಂದಾಗ ಇವರ ಗ್ಯಾರಂಟಿಗೆ ಹೆದರಿ ಕರ್ನಾಟಕದ ಗ್ಯಾರಂಟಿಗೆ ಹೆದರಿ ಅಂದ್ರೆ ಇಲ್ಲಿ ಕೈ ತಪ್ಪಿ ಹೋಗ್ತಾ ಇದೆ ಅಂತ ಹೇಳಿ ಕೂಡ ಮಧ್ಯಪ್ರದೇಶ ಇರ್ಬೋದು ಬೇರೆ ಛತ್ತೀಸ್ಗಢ ಬೇರೆಗಳಲ್ಲಿ ಕೂಡ ಇವ್ರು ಗ್ಯಾರಂಟಿ ಹಾಕಿದ್ದಾರೆ ನಾವು ಗೆದ್ದು ಬಂದ್ರೆ ಮೂರ್ ಸಾವಿರ ಸ್ವಲ್ಪ ಡಬಲ್ ಕೊಡ್ತೇವೋ ತ್ರಿಬಲ್ ಕೊಡ್ತೇವೋ ಅನ್ನೋ ಹಾಗೆ ಹಾಕಿದ್ದಾರೆ ಅದು ಎಲ್ಲಿ ಕೂಡ ಅವ್ರು ಹೈಲೈಟ್ ಮಾಡ್ಲೇ ಇಲ್ಲ ಇನ್ನು ಆದ್ರೆ ಕಾಂಗ್ರೆಸ್ ಅವ್ರು ಸೋಲ್ಬೇಕಂದ್ರೆ ಇದನ್ನ ಅವ್ರು ಹೇಳಬೇಕಿತ್ತು ಈಗ ಈ ಕಾಂಗ್ರೆಸ್ ಅವ್ರು ಏನ್ ಹೇಳ್ಬೇಕಿತ್ತು ಬಿಜೆಪಿಗೆ ನೀವು ನಿಮ್ಮ ನಮ್ಮ ಹಾಗೆ ಗ್ಯಾರಂಟಿ ಕೊಟ್ಟಿದ್ರಲ್ಲ ಈಗ ನಿಮ್ಮ ಸರ್ಕಾರ ಬರ್ತದಲ್ಲ ಈ ಗ್ಯಾರಂಟಿ ಪೂರೈಸ್ತೀರಾ ಅಂತ ಇವ್ರು ಕೇಳಬೇಕಿತ್ತು ಇವರು ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ಯಾಕೆ ಕೇಳಿದ್ರೆ ಅವರು ಕೂಡ ಗ್ಯಾರಂಟಿ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ನಮ್ದೇನಿದ್ರು ಏನಿದ್ರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರ ನಮ್ದು ಮೋದಿ ಗ್ಯಾರಂಟಿ ಅಂತ ಆದ್ರೆ ನೀವು ಕೊಟ್ಟಂತ ಗ್ಯಾರಂಟಿ ನಮ್ಮದಿಂದ ತೆಗೆದುಕೊಂಡಂತ ಕಲಿತಂತ ಪಾಠದಿಂದ ನೀವು ಅಲ್ಲಿ ಗ್ಯಾರಂಟಿ ಇಂಟ್ರೊಡ್ಯೂಸ್ ಮಾಡಿದಿರಿ ಮಾಡ್ಲಿಕ್ಕೆ ಕೊಟ್ಟಿದ್ರಿ ಅದು ಮಟ್ಟಿಗೆ ಕೊಡ್ತೀರಿ ಅನ್ನೋದನ್ನ ನೀವ್ರು ಸವಾಲಾಗಿ ಸ್ವೀಕರಿಸಬೇಕಿತ್ತು ಅಂದ್ರೆ ಯಾಕೆ ಕೇಳಿದ್ರೆ ಒಂದು ರೀತಿಯಲ್ಲಿ ಈ ಗ್ಯಾರಂಟಿ ಬಗ್ಗೆನೂ ಕೂಡ ಮಟ್ಟದ ಚರ್ಚೆ ಗ್ಯಾರಂಟಿ ಒಳ್ಳೆಯದು ಕೆಟ್ಟದ್ದು ಬೇರೆ ಚರ್ಚೆ ಮಾಡೋಣ ಆದ್ರೆ ಗ್ಯಾರಂಟಿಗಳು ಕೊಡುವಂತಹದ್ದು ಒಂದು ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ಅಂಟಿಕೊಂಡಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರು ಬೇರೆ ಪಕ್ಷಗಳು ಕೂಡ ಇವರು ಬೈದವರೇ ಅಲ್ಲಿ ಹೋಗಿ ಇವರು ಗ್ಯಾರಂಟಿ ಹಾಕಿದ್ದಾರೆ ಅಲ್ವಾ ನಿಮಗೆ ಯಾವ್ದು ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಯೋಜನೆ ಇರಬಹುದು ಅಥವಾ ಎರಡು ಮೂರ್ ಸಾವಿರ ಕೊಡುವಂತಹದ್ದು ಮತ್ತೆ ನಿಮ್ಮ ರೈತರಿಗೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಎಲ್ಲ ಕೊಡಿದ್ದಾರೆ ಅಲ್ವಾ ಇದು ಸ್ವಲ್ಪ ಡಿಬೇಟಬಲ್ ಇಶ್ಯೂ ಕೂಡ ಖಂಡಿತ ಹಾಗಾದ್ರೆ ಗ್ಯಾರಂಟಿ ಕೈ ಹಿಡಿತದ ಎಲ್ಲ ಗ್ಯಾರಂಟಿ ಅಂದ್ರೆ ಒಂದಾಗತ್ತೆ ಗೊತ್ತುಂಟಾ ಇನ್ನು ಈಗ ನೋಡಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಹಾಕಿ ಗ್ಯಾರಂಟಿ ಅವರಿಗೆ ಕೈ ಹಿಡಿದಿದೆ ಅಂದ್ರೆ ಅಧಿಕಾರ ಕೊಟ್ಟು ಈ ಗ್ಯಾರಂಟಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಕೊಡಬಹುದು ಮುಂದೆ ಈ ಗ್ಯಾರಂಟಿಗಳನ್ನು ಕೊಟ್ಟು ಹೇಳಿ ಇವರು ಗ್ಯಾರಂಟಿಯನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಕೊಡುವ ಗ್ಯಾರಂಟಿಗೂ ಗ್ಯಾರಂಟಿ ಗ್ಯಾರಂಟಿ ಯಾಕೆ ಕೇಳಿದ್ರು ಆ ಗ್ಯಾರಂಟಿ ಯಾಕೆ ಕೇಳಿದ್ರೆ ಇವರು ಶಬ್ದ ಒಂದು ಪರ್ಟಿಕ್ಯುಲರ್ ಶಬ್ದ ಚುನಾವಣೆ ಬಳಸಿ ಗ್ಯಾರಂಟಿ ಅಂತ ಅಂದ್ರೆ ವಿ ಆರ್ ಸೆಕ್ಯೂರ್ ಖಂಡಿತವಾಗಿ ಅಂತ ಆ ಖಂಡಿತ ಅನ್ನುವ ಶಬ್ದ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಸಿಕ್ಕಿದ್ರೆ ಅದಕ್ಕೊಂದು ಮರ್ಯಾದೆ ಇಲ್ಲದಿದ್ರೆ ಇವರು ಕೊಡುವ ಗ್ಯಾರಂಟಿಯನ್ನು ಕೂಡ ಜನ ನಂಬೋಲ್ಲ ಸ್ಥಿತಿ ತರ್ತಾರೆ ಯಾವುದೇ ಪಕ್ಷ ರೆಸ್ಪೆಕ್ಟಿವ್ ಪಾರ್ಟಿ ಅದು ಯಾವುದೇ ಪಕ್ಷ ಇರಬಹುದು ಗ್ಯಾರಂಟಿ ಕೊಡುವಾಗ ತುಂಬಾ ಜಾಗ್ರತೆ ಬೇಕು ಹಾಕಿ ಕಂಡೀಷನ್ ಹಾಕಿ ಹೌದು ಪೂರೈಸಬೇಕು ಕಂಡೀಶನ್ ಗ್ಯಾರಂಟಿ ಕೊಡುವಾಗಲೇ ಕಂಡೀಶನ್ ಬರೇ ನೀವು ಐದು ವರ್ಷಕ್ಕೆ ಮುಂದುವರ್ಸಬೇಕಾಗತ್ತೆ ಅದು ಎರಡು ತಿಂಗಳು ಕೊಟ್ಟು ಮೂರು ತಿಂಗಳು ವಾಪಸ್ ತಗೊಳ್ಳುವಂತದ್ದು ಗ್ಯಾರಂಟಿಗೆ ಮತ್ತು ಕನ್ಫ್ಯೂಷನ್ ಇಲ್ಲ ಮಾಡಬಾರ್ದು ಅವಾಗ ನಿಮ್ಮ ಗ್ಯಾರಂಟಿಯನ್ನು ಜನ ನಂಬುವುದಿಲ್ಲ ರಾಜಕಾರಣಿಗಳು ಇದಾಗ್ಲೇ ನಂಬೋದಿಲ್ಲ ಭರವಸೆಗಳನ್ನ ನಂಬುವಲ್ಲ ಈ ಗ್ಯಾರಂಟಿಯನ್ನು ನಂಬೋದಿಲ್ಲ ಈ ಫಲಿತಾಂಶ ಈಗ ನೋಡಿದಾಗ ಮುಂದೆ ಏಪ್ರಿಲ್ ಅಥವಾ ಮೇಯಲ್ಲಿ ಈ ಲೋಕಸಭಾ ಚುನಾವಣೆ ಬರ್ತದೆ ಈಚೆಗೆ ಬಂದ್ರೆ ಇದು ಯಾವ ರೀತಿಯಲ್ಲಿ ಪರಿಣಾಮ ಮತ್ತೆ ಇಲ್ಲಿ ಅವರು ಎಷ್ಟು ಎಚ್ಚೆತ್ತುಕೊಳ್ಳಬೇಕಾಗ್ತದೆ ಸರಿ ಅಂದ್ರೆ ಒಂದೇದಾಗಿ ನಾನು ಅದಾಗಲೇ ಹೇಳಿದೆ ಫಸ್ಟ್ ಪೇಟಿಲಿ ಹೇಳಿದೆ ಈ ಚುನಾವಣೆ ಏನು ಅಂತದ್ದು ನೇರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾ ಹೇಳಲ್ಲ ಹೇಳಕ್ಕಾಗುದಿಲ್ಲ ಹಾಗಂತ ಇದು ಪೂರ್ತಿಯಾಗಿ ತೆಗೆದು ಹಾಕಲಿಕ್ಕೂ ಆಗೋಲ್ಲ ಯಾವ ರೀತಿಯಲ್ಲಿ ಅದು ಪ್ಲಸ್ ಆಗ್ತದೆ ಎರಡು ಪಕ್ಷಗಳಿಗೂ ಮೈನಸ್ ಆಗ್ಬೋದು ಎರಡು ಪಕ್ಷಗಳು ಅದನ್ನು ಒಂದು ಮಾಡೆಲ್ ಆಗಿ ತಗೊಳ್ಬೇಕಾಗತ್ತೆ ಒಂದು ಎಚ್ಚರಿಕೆ ಗಂಟೆ ತಗೊಳ್ಬೇಕಾಗತ್ತೆ ಅಂದ್ರೆ ಇವತ್ತು ಬಿ ಜೆ ಯವರು ಮೂರು ರಾಜ್ಯಗಳಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇದೊಂದು ಸ್ಫೂರ್ತಿ ಕೊಡ್ತದೆ ಕಾರ್ಯಕರ್ತರಿಗಿರ್ಬೋದು ನಾಯಕರಿಗಿರ್ಬೋದು ಅಥವಾ ತಮ್ಮ ವಿರೋಧಿಗಳನ್ನು ಹೆಣಿಲಿಕ್ಕೂ ಕೂಡ ಹಣಿಲಿಕ್ಕೂ ಕೂಡ ಇದು ಒಂದು ಇದಾಗತ್ತೆ ವೇದಿಕೆ ಆಗುತ್ತೆ ನಾವು ಗೆದ್ದಿದ್ದೇವೆ ನೋಡಿ ಅಲ್ವಾ ಈ ರೀತಿ ಮಾಡಲಿಕ್ಕಾಗತ್ತೆ ಹಾಗಂತ ಸೋತವರು ಕೂಡ ತಾವು ಯಾಕೆ ಸೋತಿದ್ದೇವೆ ನಾವು ಎಲ್ಲಿ ನಮ್ಮ ಭರವಸೆಯನ್ನು ಈಡೇರಿಸಲಿಲ್ಲ ಜನ ಯಾಕೆ ನಮಗೆ ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನು ಇವರು ಮನನ ಮಾಡಬೇಕಾಗತ್ತೆ ಒಂದು ಎರಡನೇದಾಗಿ ಬಿ ಜೆ ಅವರಿಗೆ ಒಂದು ಎಚ್ಚರಿಕೆ ಇದೆ ಇಲ್ಲಿ ಇವತ್ತು ಬಿ ಜೆ ಪಿಯವರ ಅವರ ಕಥೆ ಏನಾಗಿದೆ ಕೇಳಿದರೆ ನಾವು ಔಟ್ ಆಫ್ ಫೈವ್ನಲ್ಲಿ ಮೂರು ರಾಜ್ಯ ದೊಡ್ಡ ರಾಜ್ಯಗಳನ್ನು ಗೆದ್ದಿದ್ದೇವೆ ಅಂತರ ನೀವು ಒಂದು ರೀತಿಯಲ್ಲಿ ಎಂತ ಓವರ್ ಕಾನ್ಫಿಡೆನ್ಸ್ ವಿಷಯ ವಿಶೇಷವಾದ ಒಂದು ವಿಶ್ವಾಸಲ್ಲಿ ಓದಿ ನೀವು ಕರೆ ಮಾಡ್ತೀರಿ ಏನಿದ್ರೂ ನಮಗೆ ಮೋದಿ ಇದ್ದಾರೆ ಅಲೇ ಇದೆ ನಾವು ಯಾರನ್ನು ನಿಲ್ಲಿಸಿದ್ರು ಗೆಲ್ತೇವೆ ಅಂತ ಹೇಳ್ಕೊಂಡು ಯಾರನ್ನು ತಂದು ಯಾವ್ಯಾವ ಕ್ಷೇತ್ರಕ್ಕೆ ಹಾಕಿದ್ರೆ ಪ್ರಯೋಗ ಮಾಡಿದ್ರೆ ನೀವು ಮೊನ್ನೆ ಕರ್ನಾಟಕದಲ್ಲಾದ ಫಲಿತಾಂಶವನ್ನು ಇಲ್ಲಿ ಮತ್ತೆ ಕಾಣಬೇಕಾಗತ್ತೆ ನಾನು ಯಾಕೆ ಕೇಳಿದ್ರೆ ಗೆದ್ದ ತಕ್ಷಣ ನೀವು ವಿಜಯೋತ್ಸವ ಆಚರಿಸ್ಬೇಕು ಆಚರಿಸಿ ಆದರೆ ಮುಂದೆ ಹೆಜ್ಜೆ ಇಡುವಾಗ ನೀವು ತುಂಬ ಪ್ರಯೋಗ ಮಾಡ್ತಾ ಹೋದ್ರೆ ಕಷ್ಟ ಆಗತ್ತೆ ಇಲ್ಲಿ ನೀವು ಪ್ರಯೋಗ ಮಾಡೋದು ಯಾರನ್ನು ನಂಬಿ ಮೋದಿಯವರು ನಂಬಿ ಹಿಂದುತ್ವವನ್ನು ನಂಬಿ ಯಾರನ್ನು ನಿಲ್ಲಿಸಿದ್ರು ಉಡುಪಿ ಇರ್ಬೋದು ಮಂಗಳೂರು ಇರ್ಬೋದು ಯಾವ ಕ್ಷೇತ್ರ ಯಾಕೆ ಕೇಳಿದ್ರೆ ಜನ ನಮ್ಮ ಕಡೆ ಇದ್ದಾರೆ ಇದನ್ನು ನಂಬಿದರೆ ಮತ್ತೆ ಜನ ಪಾಠ ಕಲಿಸ್ತಾರ ಅವರು ಯಾಕೆ ಕೇಳಿದ್ರೆ ಜನ ಎಲ್ಲಾ ದೃಷ್ಟಿಯಿಂದ ಅದು ಮುಖ್ಯವಾಗಿ ನಾನು ಹೇಳ್ತೇನೆ ಕರ್ನಾಟಕ ನೀವು ಒಂದೊಳ್ಳೆ ಪ್ರಶ್ನೆ ಕೇಳಿದ್ರಿ ಮಧ್ಯಪ್ರದೇಶ ಚುನಾವಣೆ ರಾಜಸ್ಥಾನದ ಫಲಿತಾಂಶ ಛತ್ತೀಸ್ಗಢ ಫಲಿತಾಂಶ ಕರ್ನಾಟಕದಲ್ಲಿ ಬರೋಲ್ಲ ಯಾಕೆ ಕೇಳಿದ್ರೆ ಕರ್ನಾಟಕದ ಮತದಾರ ವರ್ಗವೇ ಬೇರೆ ಇದು ಹೇಗಿದೆ ಕೇಳಿದ್ರೆ ಒಂದೊಂದು ಜಿಲ್ಲೆಗೆ ಒಂದೊಂದು ಜಾತಿಯ ಚರೀಕ್ಷೆ ಇದೆ ಇಲ್ಲಿ ಉದಾಹರಣೆಗೆ ಲಿಂಗಾಯತ ಕಮ್ಯುನಿಟಿ ಸ್ಟ್ರಾಂಗ್ ಇದೆ ಈ ಕಡೆ ಹೋದ್ರೆ ಓಬಿಸಿ ಕುರುಬ ಒಬಿಸಿ ಅಂಡ್ ಅದರ್ ಕಮ್ಯುನಿಟಿ ಇದೆ ಆ ಕಡೆ ಗೌಡ ಕಮ್ಯುನಿಟಿ ಇದೆ ಈ ಕಡೆ ಬಂದ್ರೆ ಹಿಂದುತ್ವದ ಅಲೆ ಇದೆ ಕರಾವಳಿ ಜಿಲ್ಲೆಗೆ ಬಂದ್ರೆ ಅಂದ್ರೆ ಒಂದೊಂದು ಕಡೆ ಒಂದೊಂದು ಅಲೆಗಳಿವೆ ಇಲ್ಲಿ ಬಗ್ಗೆ ನಾವು ನಂತರ ಡಿಸ್ಕಸ್ ಮಾಡೋಣ ವೀಕ್ಷಕರೇ ಡಿಬೇಟ್ ಅವರು ಮುಂದುವರಿಯುತ್ತೆ ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ Niger Soundarya Satyanath Stores ವಿರಾಮದ ಬಳಿಕ ಡಿಬೇಟ್ ಅವರಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣಿ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ರು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ ಸರ್ ನೋಬ್ ಬ್ರೇಕ್ ಗಿಂತ ಮುಂಚೆ ಮಾತು ಹೇಳಿದ್ರಿ ಮಧ್ಯಪ್ರದೇಶ ರಾಜಸ್ಥಾನ ಮತ್ತೆ ಛತ್ತೀಸ್ಗಢಲ್ಲಿ ಹೇಗೆ ಅಂದ್ರೆ ಬಿಜೆಪಿಯ ಕೈ ಹಿಡಿತು ಹಾಗಂತ ಇಲ್ಲಿ ಕರ್ನಾಟಕದಲ್ಲಿ ಆಗ್ತದೆ ಅಂತ ಹೇಳಿಕ್ ಆಗುದಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಸರ್ ಯಾಕೆ ನಾನು ಯಾಕೆ ಕೇಳಿದ್ರೆ ಒಂದೊಂದು ರಾಜ್ಯಕ್ಕೆ ಒಂದು ರಾಜಕೀಯ ಹಿನ್ನೆಲೆ ಇರ್ತದೆ ಮತದಾರರ ಒಲವು ಇರ್ತದೆ ಅಥವಾ ಒಂದು ವ್ಯವಸ್ಥೆ ಇರ್ತದೆ ಉದಾಹರಣೆ ಸಣ್ಣ ಹೇಳ್ತೇನೆ ಈಗ ಕರ್ನಾಟಕಕ್ಕೂ ನೀವು ಮಧ್ಯಪ್ರದೇಶಕ್ಕೂ ಹೋಲಿಸ್ಲಿಕ್ಕೆ ಆಗೋಲ್ಲ ಯಾಕೆ ಕೇಳಿದರೆ ಇಡೀ ಮಧ್ಯಪ್ರದೇಶ ಒಂದು ಹಿಂದಿ ಬೆಲ್ಟಿ ಬಂತು ಅವರ ಎಲ್ಲ ಥಿಂಕಿಂಗ್ ಒಂದೇ ಕಡೆ ಇರ್ಬೋದು ಹಿಂದುತ್ವ ಯಾವುದೋ ಕಡೆ ಸ್ವಲ್ಪ ಜಾಸ್ತಿ ಇರಬಹುದು ಆದರೆ ಕರ್ನಾಟಕದಲ್ಲಿ ಏನಾಗುತ್ತೆ ಕೇಳಿದರೆ ಕರ್ನಾಟಕ ನಾನು ನೋಡಿದಾಗ ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಬಿಚ್ಚಿ ನೋಡಿದಾಗ ಕರ್ನಾಟಕದಲ್ಲಿ ಸ್ವಲ್ಪ ಹಿಂದತ್ವದ ಅಲೆಕ್ಕಿಂತಲೂ ಕೂಡ ಜಾತಿಯ ಅಲೆ ಸ್ವಲ್ಪ ಗಟ್ಟಿ ಇದೆ ಇಲ್ಲಿ ಅಲ್ವಾ ಮೊದಲನೇ ಚೀಫ್ ಮಿನಿಸ್ಟರ್ ಇವಲ್ಲಿ ಇವರಲ್ಲಿ ಚೀಫ್ ಮಿನಿಸ್ಟರ್ ಯಾವುದು ಯಾರು ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಕೇಳಿದರೆ ಯಾವುದೋ ಡಾಮಿನೇಟ್ ಕಮ್ಯುನಿಟಿ ಅವರು ಅಂದರೆ ಯಾಕೆ ಇದು ಹೇಳ್ತಿದ್ದ ಕೇಳಿದೆ ಉದಾಹರಣೆಗೆ ನಮ್ಮಲ್ಲಿ ಕೂಡ ಹಳೆ ಮೈಸೂರು ಹೊಸ ಮೈಸೂರು ಕರಾವಳಿ ಉತ್ತರ ಕರ್ನಾಟಕ ಈ ಭಾಗವನ್ನು ನೋಡಿದಾಗ ಒಂದೊಂದು ಭಾಗದಲ್ಲಿ ಕೂಡ ಒಂದೊಂದು ಜಾತಿಯ ಒಂದು ಪ್ರಾಬಲ್ಯ ಇದೆ ಅವರ ಒತ್ತಡ ಇದೆ ಮಾತ್ರ ಅಲ್ಲ ಇಲ್ಲಿ ಒಂದು ರೀತಿ ಜಾತಿ ಹೆಸರಿನಲ್ಲಿ ಮಠ ಮಂದಿರಗಳ ಹೆಸರಿನಲ್ಲಿ ಮತದಾರರನ್ನು ಒಟ್ಟುಗೂಡಿಸುವಂಥ ಶಕ್ತಿ ಕೂಡ ಇದೆ ಆ ದೃಷ್ಟಿಯಿಂದ ಏನಾಗುತ್ತೆ ಕೇಳಿದೆ ಮತದಾರನು ಒಂದೇ ಕಡೆ ಹೋಗಿ ಬೀಳಲ್ಲ ಜಾತಿ ಹೆಸರಿನಲ್ಲಿಯೂ ಮತ ವಿಭಜನೆ ಆಗುತ್ತೆ ಧರ್ಮದ ಹೆಸರಿನಲ್ಲಿಯೂ ಮತ ವಿಭಜನೆ ಆಗುತ್ತೆ ಆಯಾ ನಾಯಕರುಗಳ ಮೇಲೂ ಕೂಡ ಮತ ವಿಭಜನೆ ಆಗ್ತಾ ಹೋಗುತ್ತೆ ಆದ ಕಾರಣ ಯಾವುದೇ ಒಂದು ಪಕ್ಷಕ್ಕೆ ಇದು ಭದ್ರವಾದ ಒಂದು ತಳಗಟ್ಟು ಅಂತ ಹೇಳಿಕ್ ಆಗೋಲ್ಲ ಅಂದ್ರೆ ಈ ರೀತಿಯಲ್ಲಿ ಭಿನ್ನ ಭಿನ್ನವಾದ ವಲಯ ಇರುವ ಕಾರಣ ಕರ್ನಾಟಕದಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ ಉದಾಹರಣೆಗೆ ಮೊನ್ನೆ ಕಾಂಗ್ರೆಸ್ ನೀವು ಕೇಳಬಹುದು ಕಳೆದ ಚುನಾವಣೆಯಲ್ಲಿ ಕರ್ನಾಟಕದ ಆದ ಚುನಾವಣೆಯಲ್ಲಿ ಆಡಳಿತ ರೂಢ ಪಕ್ಷ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಅವಾಗ ಮೋದಿ ಬರ್ಲಿಲ್ವಾ ಸಾಕಷ್ಟು ಬಾರಿ ಬಂದಿದ್ರು ಅಮಿತ್ ಶಾ ಬರ್ಲಿಲ್ವಾ ಬಂದಿದ್ರು ಹಿಂದುತ್ವ ಅಲೆ ಬಿತ್ತಲಲ್ವಾ ಬಿತ್ತಿದ್ದಾರೆ ಅದ್ ಯಾಕೆ ಸೋತ್ರು ಅಂದ್ರೆ ಅದಕ್ಕೂ ಬೇರೆ ಬೇರೆ ಕಾರಣಗಳಿರುತ್ತೆ ಒಂದು ಆಡಳಿತ ವಿರೋಧಿ ಅನ್ನೋದ್ರ ಜೊತೆಗೆ ಇವರು ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋದ್ರ ಜೊತೆಗೆ ಸ್ಥಳೀಯವಾದ ಪ್ರಬಲವಾದ ನಾಯಕರುಗಳು ನಲ್ಲಿ ಇದ್ದಿದ್ರು ಅದೇ ಇವರು ನಮ್ಮ ಡಿ ಕೆ ಸಿ ಅಂತವ್ರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು ಅಥವಾ ಅಲ್ಲಿ ಕೆ ಪಾಟೀಲ್ ಅಂತವ್ರು ಇರ್ಬೋದು ಯಾಕೆ ಕೇಳಿದ್ರೆ ಈ ರೀತಿಯಾಗಿ ಸ್ಥಳೀಯವಾದ ಒಂದು ಹಿಡಿತ ನಾಯಕರಿಗೆ ಇತ್ತು ಇಲ್ಲಿ ಯಾರು ಕೂಡ ಹೈಕಮಾಂಡ್ ಇವರಿಗೆ ಇರಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಗಟ್ಟಿ ಕೇಳಿದ್ರೆ ಏನೋ ಭಾರತ್ ಜೋಡೋ ಯಾತ್ರೆ ಮಾಡಿದ್ರೆ ಬಿಟ್ರೆ ಸ್ಟ್ರಾಂಗ್ ಆದ ಒಂದು ರಾಷ್ಟ್ರೀಯ ಮಟ್ಟದ ನಾಯಕತ್ವ ಕಾಂಗ್ರೆಸ್ ಇರಲಿಲ್ಲ ಆದರೆ ಈ ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ ಗೆಲುವು ಕಾರಣ ಆಯಿತು ನಾನು ಯಾಕೆ ಕೇಳಿದ್ರೆ ಈ ವಿಚಾರದಲ್ಲಿ ಬಿಜೆಪಿಗೆ ಇಲ್ಲಿ ಅಷ್ಟು ಸುಲಭದಲ್ಲಿ ಭದ್ರ ತಲೆ ಹುಡುಲಿಕ್ಕೆ ಆಗೋದಿಲ್ಲ ಕಳೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಇಪ್ಪತ್ತೈದು ಸ್ಥಾನ ಗೆದ್ದಿರ್ಬೋದು ಲೋಕಸಭೆಯಲ್ಲಿ ಆದರೆ ಈ ಬಾರಿ ಇವರಿಗೆ ಸವಾಲಿದೆ ಇದೆ ಕಾಂಗ್ರೆಸ್ ಬಿಜೆಪಿ ಸವಾಲಿದೆ ಅಲ್ವಾ ಅವ್ರು ಕಾಂಗ್ರೆಸ್ ಹೇಳ್ತಾರೆ ನಾವು ಕನಿಷ್ಠ ಪಕ್ಷ ಇಪ್ಪತ್ತು ಕಳಿಸ್ತೇವಂತ ಅಲ್ವಾ ಅಂದ್ರೆ ಆ ರೀತಿ ಆಡಳಿತ ರೂಢದಲ್ಲಿ ಇದ್ದಾರೆ ಈಗ ಅವ್ರು ಕೊಟ್ಟ ಭರವಸೆಗಳನ್ನು ಗ್ಯಾರಂಟಿಗಳನ್ನು ಗ್ಯಾರಂಟಿ ಆಗಿ ಮಾಡಿದ್ರೆ ಅದು ಬಿಜೆಪಿ ದೊಡ್ಡ ಸವಾಲಾಗುತ್ತೆ ಅಲ್ವಾ ಬರೀ ಹಿಂದತ್ವ ಅಲೆ ಮೋರಿ ಅಲೆ ಅಂತ ಇಲ್ಲಿ ವರ್ಕೌಟ್ ಆಗತ್ತೆ ಹೇಳಿಕ್ ಆಗೋಲ್ಲ ಬಿಗ್ ಚಾಲೆಂಜ್ ಟು ದಿ ಬಿಜೆಪಿ ಅಂದರೆ ನೀವು ಮೋದಿಯ ಪ್ರಭಾವ ಏನಿದೆ ಅಲೆ ಏನಿದೆ ಇದು ಎಲ್ಲೋ ಕಾಣುವ ಈ ಚುನಾವಣೆಯಲ್ಲಿ ನೋಡಿದಾಗ ಕೂಡ ಹೆಚ್ಚು ನಿಮಗೆ ಉತ್ತರ ಭಾರತ ಅಂದ್ರೆ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಇಂತ ಪ್ರದೇಶಗಳಲ್ಲಿ ಮೋದಿ ಅವರನ್ನು ಹೆಚ್ಚು ಮೆಚ್ಚಿಕೊಂಡಿದ್ದಾರೆ ಕೆಳಗೆ ಬಂದಾಗ ಕಾಂಗ್ರೆಸ್ ಬಂದಿದೆ ಉದಾಹರಣೆಗೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಬಂತು ಈ ಬಾರಿ ತೆಲಂಗಾಣ ಬಂತು ಮಡ್ರಾಸ್ಗೆ ಹೋದ್ರೆ ಅವರ ಹೆಸರು ಹೇಳುವರಿಲ್ಲ ಅದು ಬೇರೆ ಇಲ್ಲ ಅಂದ್ರೆ ದಕ್ಷಿಣ ಭಾರತಕ್ಕೆ ಬಂದಾಗ ನಮ್ಗೆ ಏನ್ ಕಾಣುತ್ತೆ ಕಾಂಗ್ರೆಸ್ ಹಿಂದಿನ ಒಂದು ಚಿತ್ರ ಕಾಣ್ತದೆ ಮೋದಿ ಬಿಟ್ಟು ಹಿಂದಿನ ಚಿತ್ರ ಕಾಣುತ್ತೆ ಅಂದ್ರೆ ನಾಕೆ ಕೇಳಿದ್ರೆ ಮೋದಿಯನ್ನು ತಿರಸ್ಕಾರ ಮಾಡಿದಂತ ಅರ್ಥ ಅಲ್ಲ ಆ ಪ್ರಮಾಣದಲ್ಲಿ ಮೋದಿಯನ್ನು ಇಲ್ಲಿ ಬಿಂಬಿಸ್ಲಿಕ್ಕೆ ಈ ಸ್ಥಳ ನಾಯಕರಾಗಲಿಲ್ಲ ಮೋದಿಯ ತೊಂದರೆ ಅಲ್ಲ ಅದು ಮೋದಿ ಇಲ್ಲಿ ಸೋತಿದ್ದಲ್ಲ ಮೋದಿಯನ್ನು ಬಿಂಬಿಸಲಿಕ್ಕೆ ಕರ್ನಾಟಕದಲ್ಲಿ ಮೋದಿ ಸೋತಿದ್ದಾರೆ ಅಂತ ಹೇಳಿದ್ರೆ ಮೋದಿ ಸೋತಿದ್ದಲ್ಲ ಇವರ ಆಡಳಿತ ವಿರೋಧಿ ಮೋದಿಯ ಮೇಲೆ ಇಫೆಕ್ಟ್ ಆಯ್ತು ಮೋದಿ ಅವರು ಎಚ್ಚರಿಕೆ ಮಾಡ್ಬೇಕಾಗತ್ತೆ ಅಥವಾ ತೆಲಂಗಾಣ ಹಾಗಾಗುದಿಲ್ಲ ತೆಲಂಗಾಣ ಅಂತ ಹೇಳಿದ್ರೆ ಮೊದಲಿಂದ ಕೂಡ ಅದು ಒಂದು ರೀತಿಯಲ್ಲಿ ಪ್ರಾದೇಶಿಕವಾಗಿ ಪಕ್ಷಗಳನ್ನು ಬೆಳೆಸ್ಕೊಂಡು ಬಂದು ಟಿಡಿಪಿ ಇರಬಹುದು ಅಲ್ಲಲ್ಲಿ ಎನ್ ಟಿ ಆರ್ ಪಕ್ಷ ಇರಬಹುದು ಅಥವಾ ಬಿಆರ್ ಎಸ್ ಪಕ್ಷ ಇರಬಹುದು ಅಲ್ವಾ ಆ ಈ ರೀತಿಯಲ್ಲಿ ಇವತ್ತಿಯೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಯಾರನ್ನು ಕೇಳಿದ್ರೆ ಪ್ರಾದೇಶಿಕ ಪಕ್ಷವನ್ನು ಅಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ ಸಮಾನವಾಗಿ ಸಡ್ಡು ಹಡಿಯುವಂತ ಒಬ್ಬ ವ್ಯಕ್ತಿ ಇದ್ರು ನಿಮ್ಮ ಸಣ್ಣ ಉದಾಹರಣೆ ಕೊಡ್ತೇನೆ ನಲ್ಲಿ ಯಾಕೆ ಗೆದ್ದರು ಕೇಳಿದ್ರೆ ಒಂದು ಅಲ್ಲಿ ಒಬ್ರು ಇವರಿದ್ದಾರೆ ತೆಲಂಗಾಣದಲ್ಲಿ ರೇವಂತ ರೆಡ್ಡಿ ಅಂತ ಒಬ್ರು ಇದ್ದಾರೆ ಆ ರೇವಂತ ರೆಡ್ಡಿ ಕತೆ ನಾನು ಹೇಳಬೇಕಾಗತ್ತೆ ಇಲ್ಲಿ ಯಾಕೆಂದ್ರೆ ತೆಲಂಗಾಣದಲ್ಲಿ ಗೆ ಜೀವ ಕೊಟ್ಟಂತ ರೆಡ್ಡಿ ಇದ್ರೆ ರೇವಂತ ರೆಡ್ಡಿ ರೇವಂತ ರೆಡ್ಡಿ ಮೊದಲು ಟಿ ಡಿ ಯಲ್ಲಿ ಇದ್ದವರು ಟಿಡಿಪಿ ಯಲ್ಲಿ ಇದ್ದಾಗ ಬಿಟ್ಟು ಮತ್ತೆ ಅವರು ಕಾಂಗ್ರೆಸ್ಗೆ ಬಂದವರು ಬರೋ ಹೊತ್ತಿನಲ್ಲಿ ಸಾಕಷ್ಟು ಸತಾಯಿಸಿದ್ದಾರೆ ಬಿ ಆರ್ ಎಸ್ ಪಕ್ಷದ ನಾಯಕರು ಕೂಡ ಇವರು ಜೈಲಿಗೆ ಅಟಿಸಿದ್ದಾರೆ ಆ ನಮ್ಮ ಇಲ್ಲಿ ಡಿ ಕೆ ಎಸ್ ಅವ್ರನ್ನ ಹೇಗೆ ನೀವು ಸತಾಯಿಸಿದ್ರು ಅದೇ ರೀತಿಯಲ್ಲಿ ಈ ರೇವಂತ ರೆಡ್ಡಿಯವರು ಸತಾಯಿಸಿದ್ರು ಅವ್ರು ಹೊರಗೆ ಬಂದವರು ಹೇಳ್ತಾರೆ ಅವ್ರು ಒಂದು ಚಾಲೆಂಜ್ ಆಗಿ ತಕೊಂಡ್ರು ಕಾಂಗ್ರೆಸ್ ಪಕ್ಷ ಅವರಿಗೆ ನಾಯಕತ್ವ ಕೊಡ್ತು ರಾಹುಲ್ ಗಾಂಧಿ ಅವರು ನೀವು ಮುನ್ನಡೆಸ್ಬೇಕಂತ ಹೇಳಿದ್ರು ಸೊ ಆ ಚಾಲೆಂಜ್ ತಗೊಂಡು ಅವ್ರು ಹೋದಾಗ ಜನ ತುಂಬಾ ಸೇರ್ತಾ ಇದ್ರು ರೇವಂತ ರೆಡ್ಡಿ ಬಂದಾಗ ತುಂಬಾ ಸೇರ್ ಹೆಂಗ ಅವ್ರು ಎನರ್ಜೆಟಿಕ್ ಸೊ ಈ ರೇವಂತ ರೆಡ್ಡಿ ಅಂತ ನಾಯಕರು ಅವ್ರು ಸಿಕ್ಕಿದ್ರು ಡಾಮಿನೇಟ್ ಕಮ್ಯುನಿಟಿ ಅವರು ಸೊ ಇದೇನಾಯ್ತು ಕಾಂಗ್ರೆಸ್ಗೆ ದೊಡ್ಡ ಒಂದು ಶಕ್ತಿ ಕೊಡ್ತಾರೆ ಮಾತ್ರ ಮೊದಲಿಂದ ಕೂಡ ಬಿಜೆಪಿಗೆ ಸಮರ್ಥವಾದ ನಾಯಕ ಅಲ್ಲಿ ತೆಲಂಗಾಣದಲ್ಲಿ ಸಿಗಲೇ ಇಲ್ಲ ಅವರಿಗೆ ಸಿಗಲೇ ಇಲ್ಲ ಹಾಗಾಗಿ ಮೋದಿ ಅಲೆಯನ್ನು ಮೋದಿ ಅವರು ಬಿಂಬಿಸಲಿಕ್ಕೆ ಸರಿಯಾದ ವೇದಿಕೆ ಸಿಕ್ಕಿದ್ದ ಸಿಕ್ಕದಿದ್ದ ಕಾರಣ ಅಲ್ಲಿ ಏನಾಯ್ತು ಅಲ್ಲಿನ ಸ್ಥಳೀಯ ಪಕ್ಷ ಹತ್ತು ವರ್ಷ ಆಳಿದ್ರು ಬಿಆರ್ ಎಸ್ ಪಕ್ಷದವಿದ್ರಲ್ಲ ಟೆನ್ ಇಯರ್ಸ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ತೆಲಂಗಾಣ ಮತ್ತು ಆಂಧ್ರ ಡಿವೈಡ್ ಮಾಡಿದ್ದು ಇದು ಕಾಂಗ್ರೆಸ್ನವರೇ ಕೊಟ್ಟಿದ್ದು ತೆಲಂಗಾಣ ಸೃಷ್ಟಿಯಾಗಿದ್ದಾರ ಹತ್ತು ವರ್ಷ ಹಿಂದೆ ಇದೇ ಸೋನಿಯಾ ಗಾಂಧಿಯವರ ಒಂದು ಆಶ್ರಯದಿಂದ ಅಥವಾ ಕಾಂಗ್ರೆಸ್ ಪಕ್ಷದವರೇ ಎರಡು ರಾಜ್ಯಗಳನ್ನು ಸೃಷ್ಟಿ ಮಾಡಿದ್ದು ಅದು ಸೃಷ್ಟಿ ಮಾಡಿದ ನಂತರ ಚುನಾವಣೆಯ ನಂತರ ಬರಲಿಲ್ಲ ಅವರು ಬಂದಿದ್ದು ಬೇರೆಯವರು ಆದ್ರೆ ಈಗ ಏನಾಗಿದೆ ತೆಲಂಗಾಣಕ್ಕೆ ಅಧಿಕಾರ ಮತ್ತೆ ಗೆ ಬಂದಿದೆ ಅಂದ್ರೆ ಎರಡು ರಾಜ್ಯಗಳು ಸೃಷ್ಟಿ ಮಾಡಿದವರಿಗೆ ಅಧಿಕಾರ ಬಂದಿದೆ ಯಾಕೆ ಕೇಳಿದ್ರೆ ಆ ಹಿಂದಿನ ಇವರೇನಿದ್ದಾರೆ ಚೀಫ್ ಮಿನಿಸ್ಟರ್ ಏನಿದ್ದಾರೆ ಪಕ್ಷದವರು ಅವರು ಕರಪ್ಟ್ ಆಗಿದ್ರು ಅವ್ರೆಲ್ಲೋ ಎಲ್ಲೋ ತಮ್ಮ ಯಾವುದು ತಮ್ಮ ಗಾರ್ಡನ್ ಅಲ್ಲಿ ಕೂತು ಮನೆಯಲ್ಲಿ ಕೂತು ಅಧಿಕಾರ ನಡೆಸ್ತಾ ಇದ್ರು ಅಪ್ಪ ಮಗ ಇಬ್ರು ಕೂಡ ಆ ರೀತಿ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇತ್ತು ಏ ತೆಲಂಗಾಣ ಅಂತ ಹೇಳಿದ್ರೆ ನಾನು ಅಂತ ನಾನು ಅಂದ್ರೆ ತೆಲಂಗಾಣ ಅಂತ ಈ ಓವರ್ ಕಾನ್ಫಿಡೆನ್ಸ್ ಅಲ್ಲಿಯ ಪಕ್ಷ ಸೋಲಿ ಕಾರಣ ಆಯ್ತು ಅದನ್ನೇ ಇವರು ಎನ್ಕಸ್ಟ್ ಮಾಡ್ಕೊಂಡ್ರು ಈ ನಾಯಕತ್ವ ಆಫ್ ರೇವಂತ ರೆಡ್ಡಿ ಅದು ಕಾಂಗ್ರೆಸ್ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ ಮತ್ತೆ ಛತ್ತೀಸ್ಗಢದಲ್ಲಿ ಏನ್ ಮೋದಿ ಆಲೆ ವರ್ಕೌಟ್ ಆಯ್ತು ತೆಲಂಗಾಣದಲ್ಲಿ ಅದು ವರ್ಕೌಟ್ ಆಗಲಿಲ್ಲ ಇವನ್ ಎಲ್ಲಿ ಛತ್ತೀಸ್ಗಢದಲ್ಲಿ ಟ್ರೈಬಲ್ ಪೀಪಲ್ ಕೂಡ ಬಿಜೆಪಿ ಸಪೋರ್ಟ್ ಮಾಡಿದಾರೆ ನೀವು ಚುನಾವಣೆಯ ವಿಶ್ಲೇಷಣೆ ನೋಡಿದಾಗ ಗೊತ್ತಾಗುತ್ತೆ ಆಲ್ಮೋಸ್ಟ್ ಆಲ್ ತೆಲಂಗ ನಿಮ್ಮ ಛತ್ತೀಸ್ಗಢದಲ್ಲಿ ಟ್ರೈಬಲ್ ಬರ್ತದಲ್ಲ ಟ್ರೈಬಲ್ ಪೀಪಲ್ ಕೂಡ ಈ ಬಾರಿ ಬಿಜೆಪಿ ಸಪೋರ್ಟ್ ಮಾಡಿದ್ದಾರೆ ಆ ರೀತಿ ಅಲ್ಲಿ ಮೋದಿ ಆಲೆ ಹೇಗೆ ವರ್ಕೌಟ್ ಆಯ್ತು ಸರ್ ಅದೇ ರೀತಿ ಇಲ್ಲಿ ಆಗ್ತದ ಎಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆಗ್ಲಿಲ್ಲ ಮೊನ್ನೆ ಆಗ್ಲಿಲ್ಲ ಅಲ್ಲ ಹೌದಾ ಇನ್ನೊಂದು ಪ್ರಶ್ನೆ ಒಳಗೆ ಯಾಕೆಂದ್ರೆ ಲೋಕಸಭೆಗೆ ಏನಂತ ನಾನು ಮೊನ್ನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ ಅಂತ ಹೇಳಿ ಪುನಃ ಬಿಜೆಪಿ ಮೋದಿ ಅವರು ಇಲ್ಲಿ ಸೋಲ್ತಾರಂತ ಅರ್ಥ ಅಲ್ಲ ಯಾಕೆ ಕರ್ನಾಟಕ ಮತದಾರ ಪ್ರಬುದ್ಧ ಕೂಡ ಎಲ್ಲಿ ಮೋದಿ ಅವ್ರು ಕೂರಿಸಬೇಕು ಅಲ್ಲಿ ಕೂರಿಸಬಹುದು ರಾಷ್ಟ್ರ ಮಟ್ಟದ ಚುನಾವಣೆಗೆ ಇವ್ರು ಮೋದಿ ಅವ್ನು ಅಂತ ಹೇಳಲ್ಲ ಆಯ್ತಾ ಅಂದ್ರೆ ಒಂದ್ ಹತ್ತು ಸೀಟ್ ಹೋಗ್ಬೋದು ಬೇರೆ ಕಳೆದ ಬಾರಿ ಇಪ್ಪತ್ತೈದು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಬರ್ತಂತ ಹೇಳಲ್ಲ ಟಕ್ ಫಟ್ಟಿಗೆ ಕಾಂಗ್ರೆಸ್ಗಿಂತ ಜಾಸ್ತಿ ಇವ್ರು ಗಳಿಸ್ಕೊಳ್ಬಹುದು ಅಂದ್ರೆ ಅವರನ್ನು ಇವರು ಕೈ ಬಿಡಲ್ಲ ಕೈ ಬಿಡೋದಕ್ಕೆ ಮೋದಿಯವರು ಅಲ್ಲಿಗೆ ಬೇಕು ಅಂತ ಇದೆ ಅವ್ರ ತಲೆಯಲ್ಲಿ ಸಾಮಾನ್ಯ ಮತದಾರನ ತಲೆಯಲ್ಲಿ ಕೂಡ ಇವನು ಕಾಂಗ್ರೆಸ್ ನಲ್ಲಿ ಇರುವ ಸಾಮಾನ್ಯ ಮತದಾರನಿ ಕೂಡ ಮೋದಿ ಅಲ್ಲಿರಲಿ ಅವರ ಪಕ್ಷದವರು ಬಿಜೆಪಿ ಅನ್ನೋರು ಇಲ್ಲಿ ಬೇಡ ಅಂತ ಅಂದ್ರೆ ಯಾಕೆ ಕೇಳಿದ್ರೆ ನಾವು ಯಾವುದೇ ಪಕ್ಷದ ಒಳಗಿರುವಾಗ ಪ್ರಾಮಾಣಿಕತನವಾಗಿ ಕೆಲಸ ಮಾಡಿದ್ರೆ ಮೋದಿ ಹಾಗೆ ನಾವು ಬಿಂಬಿಸಿದ್ರೆ ಮಾತ್ರ ಇಲ್ಲಿ ನಮ್ಗೆ ಬೆಂಬಲ ಇಲ್ಲದೇ ಇದ್ರೆ ಇಲ್ಲಿ ಯಾರು ಕೂರಿಸಬೇಕು ಅವ್ರು ಅದರ ಅರ್ಥ ನೀವು ಮೋದಿ ಅವರು ಇಲ್ಲಿ ಸೋಲ್ತಾರಂತ ಅರ್ಥ ಅಲ್ಲ ಮೋದಿಯವರನ್ನು ಅಲ್ಲಿ ಕೂರಿಸಲಿಕ್ಕೆ ತಯಾರಿದ್ದಾರೆ ಆದ್ರೆ ಸುಲಭ ಅಲ್ಲ ನೀವು ಹೇಳದಕ್ಕೆ ಗ್ಯಾರಂಟಿಗಳು ಇದೆ ನೀವ್ ಇನ್ನೊಂದು ಪ್ರಶ್ನೆ ಕೇಳ್ತೀರಿ ಸರಿ ಅದೇ ಗ್ಯಾರಂಟಿ ಈ ಬಾರಿಯ ಚುನಾವಣೆಯಲ್ಲಿ ಇವರು ಸರಿ ಅಂದ್ರೆ ಈಗ ಲೋಕಸಭಾ ಚುನಾವಣೆಗೆ ಗ್ಯಾರಂಟಿ ಅನ್ನೋ ಕಾನ್ಸೆಪ್ಟ್ ಅಂತ ನನ್ನ ಪ್ರಕಾರ ಗ್ಯಾರಂಟಿ ಅನ್ನುವಂತಹದ್ದು ಅಷ್ಟು ದೊಡ್ಡ ಪ್ರಭಾವ ಬೀರಲ್ಲ ಅಲ್ಲಿ ಹೇಗಾಗುತ್ತೋಂಟಾ ಈ ಗ್ಯಾರಂಟಿಗಳು ರಾಷ್ಟ್ರ ಮಟ್ಟದ ಪ್ರಣಾಳಿಕೆ ಸೇರಿಸಬೇಕಾಗತ್ತೆ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡುವಾಗ ಕರ್ನಾಟಕ ರಾಜ್ಯದ ಜನತೆಗೆ ಗ್ಯಾರಂಟಿ ಅಲ್ವಾ ಹೊರ ರಾಜ್ಯದವರಿಗಿಲ್ಲ ಇದು ಹಾಗಲ್ಲ ಇಡೀ ದೇಶಕ್ಕೆ ಒಂದು ಗ್ಯಾರಂಟಿ ಕೊಡಬೇಕು ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ ಕೇಳಿದ್ರೆ ಅವ್ರು ಎಲ್ಲಿಯೂ ಕೂಡ ಗ್ಯಾರಂಟಿ ಪದ ಬಳಸಲ್ಲ ಅವರು ಅವರು ಶಕ್ತಿ ಯೋಜನೆ ಯುವ ಯೋಜನೆ ಹೊಸ ಹೊಸ ಒಂದು ಹೆಸರುಗಳನ್ನು ಕೊಡ್ತಾರೆ ಅವ್ರ ಹೆಸರು ಕೊಡ್ಲಿಕ್ಕೆ ಬೆಸ್ಟ್ ಯಾರು ಬಿಜೆಪಿ ಅವರು ಇವರು ಸಿಕ್ಕಾಕೊಳ್ಳೋದಿಲ್ಲ ಕೇಳಿದ್ರೆ ಗ್ಯಾರಂಟಿ ಪದ ಹಾಕಿ ಈ ಗ್ಯಾರಂಟಿ ಹಾಕಿದಾಗ ಇದು ಏನು ಬಾಟಿ ಮೇಲೆ ಗ್ಯಾರಂಟಿ ಅಂತ ಕೊಡ್ತೇವೆ ಅನ್ನೋದ ಖಾತ್ರಿ ಸೊ ಈ ಪದಗಳನ್ನು ಅವರು ಬಳಸಲ್ಲ ಏನ್ ಗ್ಯಾರಂಟಿ ಉಂಟು ಅಂದ್ರೆ ಗ್ಯಾರಂಟಿ ಅಂತ ಹೇಳಿದ್ರೆ ಅವ್ರು ಹೇಳಬಹುದು ಕೇಂದ್ರ ಉದ್ಯೋಗದಲ್ಲಿ ಇರ್ಬೋದು ಅಥವಾ ರೈಲ್ವೆ ನಿಮ್ಮ ಸಂಚಾರದಲ್ಲಿ ಇರ್ಬೋದು ಮಹಿಳೆಯರಿಗೆ ಫ್ರೀ ಕೊಡ್ತೇವೆ ರೈಲ್ವೆ ಯಾಕಂದ್ರೆ ರಾಷ್ಟ್ರ ಮಟ್ಟದ ಯೋಜನೆಗಳು ಅಥವಾ ಶಿಕ್ಷಣದಲ್ಲಿ ಹೊಸ ಕ್ರಾಂತಿ ಅಥವಾ ನೀವು ಹೇಳಿದಾಗೆ ಈಗ ಇವರು ಹೊಸ ಶಿಕ್ಷಣ ನೀತಿ ಬಗ್ಗೆ ವಿರೋಧ ವ್ಯಕ್ತ ಏನು ಈ ರೀತಿಯ ಹೊಸ ಅಥವಾ ಭದ್ರತೆ ಬಗ್ಗೆ ರಾಷ್ಟ್ರೀಯ ಭದ್ರತೆ ಬಗ್ಗೆ ಈ ಭದ್ರತೆಗಳು ಬಂದಾಗ ಕಾಂಗ್ರೆಸ್ ಸ್ವಲ್ಪ ವೀಕ್ ಆಗಿಬಿಡ್ತದೆ ರಾಷ್ಟ್ರೀಯ ಭದ್ರತೆ ಅಂತಾರಾಷ್ಟ್ರೀಯ ವಿಚಾರಗಳು ಬಂದಾಗ ಕಾಂಗ್ರೆಸ್ ಬಿಜೆಪಿ ಸ್ಟ್ರಾಂಗ್ ಬಿಡ್ತದೆ ಯಾಕೆ ಕೇಳಿ ಅವರಿಗೆ ಒಳ್ಳೆ ಮಾಡೆಲ್ ಇದೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಕ್ಕೆ ಒಂದು ಹೆಸರನ್ನು ಕೊಟ್ಟವರು ಮೋದಿಯವರು ಅಥವಾ ಮೋದಿ ಸರ್ಕಾರ ಅನ್ನುವ ಒಂದು ಗಟ್ಟಿ ಇಂಪ್ರಿಂಟ್ ಇದೆ ಒಂದು ಇದು ಒತ್ತಿ ಬಿಟ್ಟಿದ್ದಾರೆ ಆ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಇವ್ರಿಗೆ ಕಷ್ಟ ಆಗುತ್ತೆ ಇವರು ಏನಿದ್ರು ಕೂಡ ಸ್ಥಳೀಯ ನಾಯಕರನ್ನು ಇಟ್ಟುಕೊಂಡೇ ರಾಷ್ಟ್ರೀಯ ಚುನಾವಣೆ ಎದುರಿಸಬೇಕು ಯಾರು ಕಾಂಗ್ರೆಸ್ ಅರ್ಥ ಆಯ್ತಾ ಈಗ ರಾಷ್ಟ್ರ ಮಟ್ಟದ ಚುನಾವಣೆಯನ್ನು ಡಿ ಕೆ ಅವರು ಇಟ್ಕೊಂಡೇ ಎದುರಿಸಬೇಕು ಬಿಟ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂತ ನಾಯಕರು ಇವ್ರಿಗೆ ಸಿಗೋಲ್ಲ ಬಿಜೆಪಿ ಸಿಗ್ತದೆ ಬಿಜೆಪಿ ಆಲ್ರೆಡಿ ಇದ್ದಾರಲ್ಲ ಅವರಿಗೆ ಪ್ಲಸ್ ಆಗುತ್ತೆ ಕಾರ ಬಿಜೆಪಿಯನ್ನು ಸುಲಭದಲ್ಲಿ ರಾಷ್ಟ್ರ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎದುರಿಸುವುದು ಕಷ್ಟ ಆಗುತ್ತೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಯಾಕೆಂದ್ರೆ ನಾವು ಒಂದು ಐದಾರು ದಿನ ಹಿಂದೆ ಯಾವಾಗ ಮೂವತ್ತನೇ ತಾರೀಕು ಚುನಾವಣೆ ನಿಲ್ತೋ ರಾತ್ರಿಯಿಂದ ಪ್ರಾರಂಭ ಆಯ್ತು ಎಕ್ಸಿಟ್ ಇದು ರಿಸಲ್ಟ್ ಬರ್ಲಿಕ್ಕೆ ಸ್ಟೋರ್ ಆಯ್ತು ಈ ಬಾರಿ ಎಕ್ಸಿಟ್ ಮಾಡಿದವರು ಎಲ್ಲರಿಗೂ ತಲೆಬಿಸಿ ಸ್ಟಾರ್ಟ್ ಆಗಿದೆ ನಾವು ಹೇಳದಾಗೆ ಒಬ್ಬರು ಬರ್ಲಿಲ್ಲಲ್ಲ ಅಂತ ನೀವ್ ಸಣ್ಣ ಉದಾಹರಣೆ ಕೊಡ್ತೇನೆ ಛತ್ತೀಸ್ಗಢದಲ್ಲಿ ಅವ್ರು ಹೇಳ್ತಾ ಇದ್ರು ಇಲ್ಲೂ ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ ಬರ್ತದೆ ಮಧ್ಯಪ್ರದೇಶದಲ್ಲಿ ಫಿಫ್ಟಿ ಫಿಫ್ಟಿ ಕಾಂಗ್ರೆಸ್ ಬರುವಂತಹದ್ದು ಬಿಜೆಪಿ ಬರುವಂತಹದ್ದು ರಾಜಸ್ಥಾನದಲ್ಲಿ ಸಾಧಾರಣ ಮಟ್ಟಿಗೆ ತೆಲಂಗಾಣ ಬರ್ತದಂತ ಸಾಧಾರಣ ಮಟ್ಟಿಗೆ ಎಕ್ಸಿಟ್ ಪೋಲ್ ಹೇಳ್ತು ಬರ್ತದಂತಹ ಬರ್ತದಂತ ತೆಲಂಗಾಣದಲ್ಲಿ ಆದ್ರೆ ಫಲಿತಾಂಶ ಬಂದಾಗ ದೊಡ್ಡ ರಾಜ್ಯಗಳಲ್ಲಿ ಪೂರ್ತಿಯಾಗಿ ತಲೆ ಕೆಳಗಾಯ್ತು ಆದ್ರೆ ಕೆಲವರು ಏನ್ ಮಾಡಿದ್ರೆ ಕೇಳಿದ್ರೆ ಪೋಲ್ ಆಫ್ ದಿ ಪೋಲ್ ಅಂತ ತಗೊಂಡ್ರು ಐದಾರು ವಾಹಿನಿಗಳು ಅಥವಾ ಸಂಸ್ಥೆಗಳು ಈ ಒಂದು ಎಕ್ಸಿಟ್ ಪೋಲ್ ಬಂದಾಗ ಯಾವುದೇ ಒಂದು ಚಾನೆಲ್ ನನ್ನೇ ಫೈನಲ್ ಅಂತ ತಕೊಳ್ಳಿಲ್ಲ ಎಲ್ಲವನ್ನೂ ತಕ್ಕೊಂಡು ಓವರ್ ಆಲ್ ತಕೊಂಡಾಗ ಹೇಳಿದ್ರು ಅಂದ್ರೆ ಮಾಡಿದಾವೆ ಆರು ಆರು ಗಳ ಒಟ್ಟು ಫಲಿತಾಂಶಗಳು ಹೇಗೆ ಬಂದಿದೆ ಅದನ್ನು ನೋಡಿದಾಗ ಅವರು ಕೊಟ್ಟ ಒಂದು ಉಂಟಲ್ಲ ಅದು ಕರೆಕ್ಟ್ ಬಂತು ಅದು ಇದೇ ಹೇಳಿತ್ತು ಪೌಲಬ್ ಪೋಲ್ ಹೇಳುವಾಗ ಹೇಳುತ್ತೆ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಬರ್ತದೆ ಮಧ್ಯಪ್ರದೇಶ ಕಾಂಗ್ರೆಸ್ ಬಂತು ಛತ್ತೀಸ್ಗಢದಲ್ಲಿ ಎಲ್ಲ ಹೇಳ್ತು ಅದೇ ರೀತಿಯಲ್ಲಿ ಬಂದಿದೆ ಅಷ್ಟೇ ಅದೇ ರೀತಿ ಸರ್ ಇನ್ನು ಆಹ್ ಮುಂದೆ ಲೋಕಸಭಾ ಚುನಾವಣೆ ಬರ್ತದೆ ಸರ್ ಏನ್ ತಯಾರಿ ನಡೀತಾ ಇದೆ ಅಂತ ಅನಿಸ್ತದ ನಿಮ್ಮ ಪ್ರಕಾರ ಯಾವ ರೀತಿಯಲ್ಲಿ ನಡಿ ಹೋದ್ರೆ ಸರ್ ಕಳೆದಂದ್ರೆ ಕರ್ನಾಟಕದಲ್ಲಿ ಏನ್ ಪ್ರಿಪರೇಷನ್ ಬೇಕಾಗ್ತದೆ ಸರ್ ಅಂದ್ರೆ ಇದಾಗ್ಲಿ ಈ ಒಂದು ಐದು ರಾಜ್ಯ ಚುನಾವಣೆ ಏನು ಸೆಮಿಫೈಲ್ ಅಂತ ನೀವ್ ಕರಿತೈತಿ ಅಂದ್ರ ಅಂದ್ರೆ ಸೆಮಿಫೈನಲ್ ಅವರಿಗೆ ಗೆದ್ದು ಫೈನಲ್ ಸೋಲ್ ಬಾರದಲ್ಲ ಹೌದು ಕ್ರಿಕೆಟ್ ಹಾಗಾಗಿ ಎಲ್ಲ ಗೆದ್ದು 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 ಕೊರಗೆ ಹೋದದ್ದು ಉಂಟು ಹಾಗಾಗಬಾರದಲ್ಲ ಆದ ಕಾರಣ ಎಲ್ಲ ಪಕ್ಷಗಳು ಕೂಡ ಇವತ್ತು ಆಯಾ ರಾಜ್ಯದಲ್ಲಿ ತಮ್ಮ ವೇದಿಕೆಯನ್ನು ಸಜ್ಜು ಮಾಡ್ಕೊಳ್ತಾ ಇದ್ದಾವೆ ತಯಾರಿ ಮಾಡ್ತಾ ಇದ್ದಾವೆ ಇವನ್ ಕರ್ನಾಟಕದಲ್ಲಿ ಕೂಡ ಅಂದರೆ ಅಲ್ಲಲ್ಲಿ ಏನು ಮಾಡ್ತಾ ಇದ್ದಾರೆ ಪಕ್ಷಗಳು ಚಟುವಟಿಕೆ ಮಾಡ್ತಾ ಇದ್ದಾವೆ ಮುಂದಿನ ಅಭ್ಯರ್ಥಿ ಆಗ್ಬೋದು ಯಾರಾಗ್ಬೋದು ಉಡುಪಿಗೆ ಯಾರಾಗ್ಬೋದು ಚರ್ಚೆ ನಡೆದಿದೆ ಮಂಗಳೂರಿಗೆ ಯಾರಾಗ್ಬೋದು ಅಥವಾ ಹಿಂದಿನ ಹಳೆಯ ತಲೆಗಳಿಗೆ ಸೀಟ್ ಕೊಡಬೇಕಾ ಬೇಡವಾ ಅನ್ನೋದು ಬಿ ಜೆ ಪಿಯಲ್ಲೂ ಕೂಡ ವಾದ ನಡೀತಾ ಇದೆ ಇದೆಲ್ಲ ಕೂಡ ಪ್ರತಿ ಪಕ್ಷದಲ್ಲಿಯೂ ಕೂಡ ಇವತ್ತು ಪೂರ್ವ ತಯಾರಿ ನಡೆಸ್ತಾ ಇದ್ದಾರೆ ಮತ್ತೆ ಮತದಾರನ ಒಲ್ಲೂ ಯಾವ ಕಡೆ ಇದೆ ಮತದಾರರು ಯಾರನ್ನು ಬಯಸ್ತಾರೆ ಎಂತೆಂಥ ಎಜೆಂಡಗಳು ಬೇಕಾಗುತ್ತೆ ಇದರ ಬಗ್ಗೆ ಅವ್ರು ಮಾಡಲೇಬೇಕು ಮಾಡ್ತಾ ಇದ್ದಾರೆ ಖಂಡಿತ ಮಾಡಲೇಬೇಕಾಗತ್ತೆ ಯಾಕೆ ಕೇಳಿದ್ರೆ ಅಂದ್ರೆ ಮೇ ಜೂನ್ ನಲ್ಲಿ ಅಲ್ಲಿ ಬಂದ ಬಿಡುತ್ತೆ ಮೇಲೆ ತಿಂಗಳು ಇರುವುದು ಸೊ ಆದ ಕಾರಣ ಇದಕ್ಕೆ ಪೂರ್ವ ತಯಾರಿ ಇವತ್ತು ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದೆ ಅಭ್ಯರ್ಥಿಗಳ ಹುಡುಕಾಟ ಆಗಿದೆ ನಾವು ಕಳೆದ ಬಾರಿ ಕೂಡ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಎಲೆಕ್ಷನ್ ಟೈಮ್ ಅಲ್ಲಿ ಅಂದ್ರೆ ಕರಾವಳಿ ಭಾಗದಲ್ಲಿ ಸ್ವಲ್ಪ ಕಾಂಗ್ರೆಸ್ ಅವರು ಜಾಸ್ತಿಯಾಗಿ ಕೆಲಸ ಮಾಡ್ಬೇಕಾಗ್ತದೆ ಅಂತ ಹೇಳಿ ಸೊ ಅದೇ ರೀತಿ ಈ ಬಾರಿಯೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇನ್ನು ಎಷ್ಟು ಹೆಚ್ಚಾಗಿ ಕೆಲಸ ಮಾಡ್ಬೇಕಾಗ್ತದೆ ಒಂದು ಪ್ರತಿ ಬಾರಿ ಮಾಡ್ತಾರೆ ಅವರು ಜನರ ಹತ್ರ ಹೋಗ್ತಾರೆ ಬಟ್ ಎಲ್ಲೋ ಲಾಸ್ಟ್ ಅಲ್ಲಿ ಒಂದು ಲಾಸ್ಟ್ ಫಲಿತಾಂಶ ಅಂತ ಬಂದಾಗ ಎಡ್ವಿ ಬೀಳ್ತಾರೆ ಅವರು ಅಂದ್ರೆ ನೀವು ಹೇಳಿದ್ರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಅವರಿಗೆ ಕಾಂಗ್ರೆಸ್ನವರಿಗೆ ದೊಡ್ಡ ನಂಬರ್ ಒನ್ ಚಾಲೆಂಜ್ ಇರುವುದು ಕರಾವಳಿ ಯಾಕೆಂದ್ರೆ ಅವರು ಕೂಡ ಒಪ್ಪೊಂಡ ಹಾಗೆ ಒಂದು ರೀತಿ ಇದು ಹಿಂದೂ ಬೆಲ್ಟ್ ಅಂತ ಹೇಳ್ತಾರೆ ಅದ್ರ ಆದ ಆದಷ್ಟ ಇರುವ ಕಾರಣ ಎಲ್ಲೋ ಹಿಂದೂಗಳು ಒಂದ್ ಕಡೆ ಹೋಗ್ತಾರೆ ಈ ರೀತಿಯ ಅಥವಾ ಮೋದಿ ಅಲೆ ಕೂಡ ಸ್ಟ್ರಾಂಗ್ ಇದೆ ಇದೆಲ್ಲ ಕೂಡ ಇರುವ ಕಾರಣ ನವರಿಗೆ ಇವರನ್ನ ಹೇಗೆ ಕಟ್ಟಿ ಅನ್ನುವಂತಹ ದೊಡ್ಡ ಸಮಸ್ಯೆ ಇದೆ ಈ ಬಿಜೆಪಿ ಯಾರೇ ಕೂಡ ಗೆಲ್ತಾರೆ ಅನ್ನೋ ರೀತಿ ಇರುವಾಗ ಇವ್ರನ್ನ ಹೇಗೆ ಕಟ್ಟಿ ಹಾಕಬಹುದು ಇವ್ರ ಕಟ್ಟಿ ಹಾಕ್ಲಿಕ್ಕೆ ಇರುವುದು ಒಂದೇ ಒಂದು ಅಂತ ಹೇಳಿದ್ರೆ ಸಮರ್ಥ ಅಭ್ಯರ್ಥಿಯನ್ನು ಹೌದು ಆಯ್ತಾ ಮತ್ತು ಆದಷ್ಟು ಮಟ್ಟಿಗೆ ಈ ಕೋಮು ಸಂಘರ್ಷ ಇದರಿಂದ ದೂರ ಇರಬೇಕಾಗತ್ತೆ ಅಲ್ವಾ ಅದಕ್ಕೆ ಇವರು ಎಡೆ ಮಾಡಿ ಕೊಟ್ಟರೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ವಿರೋಧವಾಗಿ ಮಾತಾಡಲಿಕ್ಕೆ ಶುರು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇದು ಮತವಾಗಿ ಕನ್ವರ್ಟ್ ಆಗೋ ಸಾಧ್ಯತೆ ಇರುತ್ತೆ ಅಂದ್ರೆ ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಕಾಂಗ್ರೆಸ್ನವರು ಅಥವಾ ಬಿಜೆಪಿಯವರು ಕೂಡ ಅಷ್ಟೇ ನನಗೆ ಕೇಳಿದ್ರೆ ಚುನಾವಣೆ ಬಂತ ತಕ್ಷಣ ಇದನ್ನೆಲ್ಲ ಒಂದು ಆಗಿ ಇಟ್ಕೊಳ್ಬಾರ್ದು ಅಭಿವೃದ್ಧಿ ಪರವಾಗಿ ಇರಬೇಕು ಮೋದಿ ಅಂದ್ರೆ ಅಭಿವೃದ್ಧಿ ಅಂತ ಇರಬೇಕು ಅದು ಬಿಟ್ಟು ಈ ಜಾತಿ ಧರ್ಮವನ್ನು ತಂದು ಇದ್ರೆ ಕೂರಿಸ್ಕೊಂಡು ಮಾಡುವಂತ ಸರಿಯಲ್ಲ ಆ ಭಾವನೆ ಇಮೋಷನಲ್ ಫ್ಯಾಕ್ಟರ್ ಹೆಚ್ಚು ಕಾಲ ಬದುಕೋಲ್ಲ ನಾನು ಯಾವಾಗಲೂ ಬಿಜೆಪಿಯನ್ನು ನೋಡಿದ್ರೆ ಕೆಲವೊಮ್ಮೆ ಬೇಜಾರಾಗುವುದು ಕೇಳಿದ್ರೆ ಈಗ ಮೋದಿ ನಾವು ಎಲ್ಲಾ ಗೆಲುವನ್ನು ಮೋದಿಗೆ ಅರ್ಪಿಸಿ ಬಿಡ್ತೇವೆ ಅಲ್ವಾ ಎಲ್ಲ ಮೊನ್ನೊಬ್ರು ಕರ್ನಾಟಕದ ಲೀಡರ್ ಹೇಳ್ತಾರೆ ನೀವು ನನ್ನನ್ನು ಬೈಬೇಡಿ ತಪ್ಪು ಮಾಡಿದ್ರೆ ನೀವು ನನಗೆ ಬೈದ್ರೆ ನೀವು ಮೋದಿಗೆ ಬೈದ ಹಾಗೆ ಸರಿ ಅಂತ ಇದು ತಪ್ಪಾಗುತ್ತೆ ಅಂದ್ರೆ ಹಿಂದೆ ಒಂದು ಥಿಯರಿ ಇತ್ತು ಇನ್ಕಾರ್ನೇಷನ್ ಆಫ್ ಗಾಡ್ ಅಂತ ನಾನು ಒಬ್ಬ ರಾಜನಾಗಿ ಕೂತ್ಕೊಳ್ತೇನೆ ನೀವು ನನಗೆ ಬೈಬಾರ್ದು ತಪ್ಪು ಮಾಡಿದ್ರೆ ನೀವು ನನಗೆ ಬೈದ್ರೆ ನೀವು ದೇವರಿಗೆ ಬೈದ ಹಾಗೆ ಅಂತ ಆ ರೀತಿಯಲ್ಲಿ ನಾವು ಬಿಂಬಿಸಬಾರ್ದು ಯಾಕೆ ಕೇಳಿದ್ರೆ ಮಾಡಬೇಕು ಇದು ರಾಜಕೀಯ ರಾಜಕೀಯ ಅಭಿವೃದ್ಧಿ ಇದೆ ನಾನು ಮನುಷ್ಯ ಅವರು ಮನುಷ್ಯನ ಮೇಲ್ಕೂತವ್ರ ಮನುಷ್ಯರೇ ಟೀಕೆ ಟಿಪ್ಪಣಿ ಎಲ್ಲವೂ ಇರುತ್ತೆ ಅಂದ್ರೆ ಜನರನ್ನು ಆ ರೀತಿಯಾಗಿ ಮಂಕು ಮಾಡಬಾರ್ದು ಇಮೋಷನಲ್ ಫ್ಯಾಕ್ಟರ್ ತರಬಾರ್ದು ಅಂದ್ರೆ ನೀವು ಒಳ್ಳೇದು ಮಾಡಿ ಅಲ್ವಾ ಅವ್ರಿಗೂ ಒಳ್ಳೆ ತರ ಹೋಗುತ್ತೆ ಆ ರೀತಿಯಲ್ಲಿ ರಾಜ್ಯಕ್ಕೆ ಬೆಳೆಸ್ಬೇಕು ಬಿಟ್ರೆ ಆ ಇಮೋಷನಲ್ ಆಗಿ ಒಬ್ಬ ವ್ಯಕ್ತಿ ಮಾಡಿದ್ರು ಮೊದಲು ಇಂದಿರಾ ಗಾಂಧಿ ಅವ್ರಿಗೆ ಇದೇ ಆಯಿತು ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ನವರು ನಿಮ್ಗೆ ಗೊತ್ತಿದೆ ದಟ್ಟು ಫ್ರಮ್ ಸೆವೆಂಟಿ ಎಪ್ಪತ್ತರ ದಶಕದಲ್ಲಿ ಏನಾಯ್ತು ಇಂದಿರಾ ಗಾಂಧಿ ಅಂದ್ರೆ ಹೇಳಿದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ದೇವಕಾಂತ ಬರುವಂತ ಒಬ್ಬ ಡಿಫೈನ್ ಹಾಗೆ ಇಂಡಿಯಾ ಮೀನ್ಸ್ ಇಂಡಿಯಾ ಇಂದಿರಾ ಇಂದಿರಾ ಮೀನ್ಸ್ ಇಂಡಿಯಾ ಯಾವಾಗ ಇಂದಿರಾ ಗಾಂಧಿಯವರ ಅಧಿಕಾರ ಕಳಿಸ್ಕೊಂಡ್ರೋ ಅನಂತರದಲ್ಲಿ ಕಾಂಗ್ರೆಸ್ ಡಿಪ್ಯಾಕಲ್ ಸ್ಟಾರ್ಟ್ ಆಯ್ತು ನೋ ಸೆಕೆಂಡ್ ಲೀಡರ್ಶಿಪ್ ಇರಲಿಲ್ಲ ಅಂದ್ರೆ ನಾ ಯಾಕೆ ಬಿಜೆಪಿಯ ಹೇಳ್ತಿದ್ದೆ ಅಂತ ಕೇಳಿದ್ರೆ ಎಲ್ಲೋ ಒಂದು ತರ ಎಲ್ಲವನ್ನೂ ಮೋದಿಯ ಮೇಲೆ ಇಟ್ಬಾರ್ದು ಮೋದಿಯವರು ಸರಿ ಮೋದಿಗೆ ಕೆಳಗೆ ಲೀಡರ್ಶಿಪ್ ಏನಿದೆ ರಾಜ್ಯ ಮಟ್ಟದಲ್ಲಿ ಅಂತ ಲೀಡರ್ಶಿಪ್ ಅನ್ನು ಬೆಳೆಸ್ತಾ ಬರಬೇಕಾಗತ್ತೆ ಎಲ್ಲವರು ಬೋಧಿಯವರು ಕೂಡ ಹಾಗೆ ಎಲ್ಲವನ್ನು ತನ್ನ ಕೈಗೆ ತಗೊಳ್ಬಾರ್ದು ಅಲ್ವಾ ರಾಜ್ಯದಲ್ಲಿ ಕೊಡಬೇಕು ಸ್ವಲ್ಪ ಅವರಿಗೆ ಸ್ಥಾನಮಾನ ಕೊಡಬೇಕು ಅವರಿಗೆ ನಿರ್ಧಾರ ತಗೊಳ್ಬೇಕು ಅಭ್ಯರ್ಥಿಗಳು ಮಾಡ್ಬೇಕು ಆ ರೀತಿಯಲ್ಲಿ ಬಿಡಬೇಕು ಲೀಡರ್ಶಿಪ್ ಅಂದ್ರೆ ಹಾಗೆ ಎಲ್ಲವನ್ನ ನನ್ನ ಕೈ ತಗೊಳ್ಳುದಲ್ಲ ಲೀಡರ್ಶಿಪ್ ಡಿಸೆಂಟ್ರಲೈಸ್ ಮಾಡಬೇಕು ಆವಾಗ ಪಕ್ಷ ಗ್ಯಾರಂಟಿಯಾಗಿ ನಿಲ್ಲುತ್ತೆ ನಾನು ಮುಖ್ಯ ಅಲ್ಲ ಇವತ್ತು ನಾನು ಇರ್ತೇನೆ ನಾಳೆ ನಾನು ಹೋಗ್ಬಹುದು ಆದ್ರೆ ಪಕ್ಷ ಗ್ಯಾರಂಟಿ ಆಗಿರ್ಬೇಕಾಗತ್ತಲ್ಲ ಪಕ್ಷ ಉಳಿಬೇಕಲ್ಲಾಂಗ್ರೆಸ್ ಅದು ಅದೇ ತೊಂದರೆ ಕಾಂಗ್ರೆಸ್ ಹಿಂದಾಗಿದ್ದು ಅದೇ ಇಂದಿರಾಗಾಂಧಿ ಅವರು ಅಂದ್ರೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ತಂದ್ರು ತುಂಬಾ ವರ್ಷ ಅದನ್ನೇ ಹೆಸರು ಹೇಳ್ಕೊಂಡು ಹೆಸರು ಹೇಳ್ಕೊಂಡು ಗೆದ್ಕೊಂಡ್ ಬಂದ್ರು ಜನ ನಂಬಿಕೆ ಕಳ್ಕೊಂಡ್ರು ಕೊನೆಗೆ ಬೇರೆ ಬಂತು ಪಕ್ಷ ಇದು ಬಿಜೆಪಿ ಅವರು ಎಚ್ಚರ ವಹಿಸಬೇಕಾಗತ್ತೆ ಹಾಗೆ ಸರ್ ಈಗ ಬಾರಿ ಬಾರಿ ಕಾಂಗ್ರೆಸ್ ಸೋತಾಗ ಒಂದು ನಾಯಕತ್ವದ ಕೊರತೆ ಅಂತ ಒಂದ್ ಬರ್ತಾರೆ ಹಾಗಾಗಿ ಕಾಂಗ್ರೆಸ್ ಸೋಲ್ತು ಅಂತ ಹೇಳಿ ಅದನ್ನ ಯಾವ ರೀತಿಯಲ್ಲಿ ಸರಿಪಡಿಸಿಕೊಳ್ಬಹುದು ಅಂದ್ರೆ ಒಂದೇದಾಗಿ ನಾನು ಕಾಣುತ್ತೆ ನಾಯಕತ್ವ ಮೇನ್ ಕೊರತೆ ಅವರು ರಾಜ್ಯ ಮಟ್ಟದಲ್ಲಿ ಸಾಧಾರಣ ಮಟ್ಟಿಗೆ ಅವರಿಗೆ ಇದ್ದಾರೆ ಅಂದ್ರೆ ಇವತ್ತು ಕೂಡ ಜನರು ಕಾಂಗ್ರೆಸ್ ಅನ್ನು ಕೈಬಿಡಿಲ್ಲ ಇವ್ರು ಹೇಳ್ಬಹುದು ಕಾಂಗ್ರೆಸ್ ಮುಕ್ತ ಅಂತ ಆದ್ರೆ ಜನ ಕಾಂಗ್ರೆಸ್ ಅನ್ನು ಸಂಪೂರ್ಣ ಹೊರಗಾಗ್ಲಿಲ್ಲ ಹಾಕ್ಲಿಲ್ಲ ಒಂದು ಬಿಜೆಪಿಗೆ ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿದ್ದಾರೆ ಬಿಜೆಪಿ ಆಲ್ಟರ್ನೇಟಿವ್ ಅನ್ನು ಕಾಂಗ್ರೆಸ್ ಅನ್ನು ಇಟ್ಕೊಂಡಿದ್ದಾರೆ ಆದ್ರೆ ಇವ್ರು ಎಲ್ಲಿ ಸೋಲ್ತಾರೆ ಕೇಳಿದ್ರೆ ಇವರಿಗೆ ಬೇಕಾಗುವ ಒಬ್ಬ ಸಮರ್ಥ ನಾಯಕನನ್ನು ಕಂಡುಕೊಳ್ಳಿ ಸೋಲ್ತಾರೆ ಇವರು ಅದು ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಇರಬಹುದು ಅದು ಬಹುಮುಖ್ಯವಾಗಿ ದೇಶದಲ್ಲಿ ಕೂಡ ದೇಶದಲ್ಲಿ ಇಡೀ ದೇಶವನ್ನು ಬಿಂಬಿಸುವಂತ ಒಬ್ಬ ಕಾಂಗ್ರೆಸ್ ನಾಯಕ ಯಾರಿದ್ದಾರೆ ರಾಹುಲ್ ಗಾಂಧಿ ಅವ್ರೆ ಹೇಳ್ಬೋದು ಬೇರೆ ಆದ್ರೆ ಒಬ್ಬ ಸಮರ್ಥನಾಗಿ ಎಲ್ಲರೂ ಒಪ್ಪಿಕೊಳ್ಳುವಂತ ಅಥವಾ ಅಂತ ಲೀಡರ್ಶಿಪ್ ಯಾರು ತೋರಿಸ್ತಾರೆ ಇವರು ಅಲ್ವಾ ಈಗ ಖರ್ಗೆ ಅನ್ನು ತೋರಿಸಿದ್ದಾರೆ ಬಿಡಿ ಖರ್ಗೆ ಅವರು ಪ್ರಾಯ ಆಗಿ ಎಪ್ಪತ್ತೈದು ಮೇಲೆ ಆಗಿದೆ ಅಲ್ವಾ ಏನೇ ಇರ್ಬೋದು ನಾನು ಯಾಕೆ ಕೇಳಿದ್ರೆ ಅಂತ ಲೀಡರ್ಶಿಪ್ ಅನ್ನು ಬೆಳೆಸ್ಕೊಳ್ಬೇಕು ಖಂಡಿತ ಒಬ್ಬ ರಾಜ್ಯ ಮಟ್ಟದ ಬಂದವನೇ ಅವರನ್ನು ರಾಷ್ಟ್ರ ಮಟ್ಟಕ್ಕೆ ಆ ರೀತಿಯ ಒಂದು ಟೀಮ್ ಲೀಡರ್ಶಿಪ್ ಇಲ್ಲ ಕಾಂಗ್ರೆಸ್ ನಲ್ಲಿ ಇಲ್ಲ ಅದು ಬಿಜೆಪಿ ಅವರಲ್ಲಿ ಸಾಧನ ಮಟ್ಟಿ ಬೆಳೆಸ್ಕೊಂಡಿದಾರೋ ಇನ್ ನೋಡ್ಬೇಕು ಡಾಕ್ಟರ್ ಮೋದಿ ಯಾರು ಅಂತ ಗೊತ್ತಿಲ್ಲ ಇವರಿಗೆ ಅಲ್ವಾ ನೋಡ್ಬೇಕು ಹಾಗೆ ಸರ್ ಕಾರ್ಯಕ್ರಮ ಮುಗಿಸುವ ಹೊತ್ತಾಗಿದೆ ಕೊನೆಯದಾಗಿ ಸರ್ ನೀವು ಏನ್ ಇಷ್ಟ ಇಷ್ಟಪಡ್ತೀರಾ ಸರ್ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ವಿ ಲೋಕಸಭಾ ಚುನಾವಣೆ ಮತ್ತೆ ನಿನ್ನೆ ಬಂದಂತ ಒಂದು ಫಲಿತಾಂಶದ ಮೇಲೆ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ನಮ್ಮ ಮತದಾರರಿಗೆ ಒಂದು ಕ್ರೆಡಿಟ್ ಕೊಡ್ತೇನೆ ಇವತ್ತು ರಾಜಕೀಯ ಪಕ್ಷ ನಾವು ಗೆದ್ದಿದ್ದೇವೆ ಸೋತಿದ್ದೇವೆ ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಆದರೆ ಪ್ರತಿಯೊಬ್ಬ ಮತದಾರ ಪ್ರತಿ ರಾಜ್ಯದ ಮತದಾರ ಕೂಡ ಅತಿ ಬುದ್ಧಿವಂತ ಮತದಾರ ತಮಗೆ ಯಾವ ಸರ್ಕಾರ ಬೇಕು ಯಾವ ಅಭ್ಯರ್ಥಿ ಬೇಕು ಭ್ರಷ್ಟಾಚಾರ ಮುಕ್ತವಾಗಿ ಯಾವ ಸರ್ಕಾರ ನಡೆಸಬಹುದು ಗ್ಯಾರಂಟಿಗಳನ್ನು ಎಷ್ಟು ನಂಬಬಹುದು ಇದೆಲ್ಲವನ್ನೂ ತಲೆಯಲ್ಲಿ ಇಟ್ಟುಕೊಂಡು ಮತದಾನ ಮಾಡಿದ್ದಾನೆ ಈ ಸರ್ ಶೇಕಡ ಎಪ್ಪತ್ನಾಲ್ಕು ಎಪ್ಪತ್ತೈದು ಪರ್ಸೆಂಟ್ ಮತದಾನ ಆಗಿದೆ ಇದೆಲ್ಲ ನೋಡುವಾಗ ಮತದಾರ ಖಂಡಿತವಾಗಿಯೂ ನಾವು ಒಂದು ಅವನಿಗೆ ಮಾಡ್ಲೇಬೇಕು ಹಣಸೆ ಕೊಡ್ಲೇಬೇಕಾಗತ್ತೆ ಮತದಾರರು ಖಂಡಿತವಾಗಿ ಪ್ರಬುದ್ಧ ಮತದಾರ ಅಂತ ನಾನು ಕರಿತೇನೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಗೆ ಕೂಡ ಮಚ್ ಯು ವೀಕ್ಷಕರು ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ಸೆವೆನ್